ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷನ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಸಂಖ್ಯಾ ಜ್ಯೋತಿಷಿ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಕೊಂಡು ವಿಶೇಷವಾಗಿ ನಮ್ಮ ಶುಕ್ರ ಮಹಾರಾಜ ರೈಟ್ ತಾನೆ ಶುಕ್ರಾಚಾರ್ಯರು ಮಕರ ರಾಶಿಯನ್ನು ಪ್ರವೇಶ ಮಾಡಿದರೆ ಯಾರ್ಯಾರಿಗೆ ಒಳ್ಳೆಯದಾಗುತ್ತೆ ಏನಾಗುತ್ತೆ ಎಂದು ಒಂದೊಂದು ಲೈನಲ್ಲಿ ಪ್ರಿಡಿಕ್ಷನ್ ಮಾಡ್ತಾ ಇದ್ದೆ ಸೊ ಮತ್ತೆ ಅದನ್ನು ಇವತ್ತು ಕಂಟಿನ್ಯೂ ಮಾಡ್ತೇನೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ತೇನೆ ಸಬ್ಜೆಕ್ಟ್ ತುಂಬ ಚೆನ್ನಾಗಿರುತ್ತೆ ಓಕೆ ಸೊ ನಾನು ಹೇಳಿದೆ ಫೈನಲ್ ಅಂತ ಖಂಡಿತ ಅಲ್ಲ ಯಾಕಂದರೆ ಆ ಪ್ರಿಡಿಕ್ಷನ್ ಆಗಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಕೂಡ ಅದಕ್ಕೆ ಕನೆಕ್ಷನ್ ಬಂದಿರಬೇಕಾಗುತ್ತೆ ಯಾವ ಭಾವದಿಂದ ಹೇಳ್ತಾ ಇದ್ದೀನೋ ಯಾವ ಭಾವದ ಬಗ್ಗೆ ಮಾತಾಡ್ತೀನೋ ಆ ಭಾವಕ್ಕೆ ಕನೆಕ್ಷನ್ ಬಂದಿದ್ದರೆ ನಾನು ಹೇಳಿದ ಹಂಡ್ರೆಡ್ ಪರ್ಸೆಂಟ್ ಆಗ್ಬೋದು ಒಂದು ವೇಳೆ ಭಾವಕ್ಕೆ ಕನೆಕ್ಷನ್ ಬಂದಿಲ್ಲ ಬೇರೆನೇ ದಶಾಭುಕ್ತಿ ಅಂತರ ನಡೀತಾ ಉಂಟು ಅಂದಾಗ ವೇರಿಯೇಷನ್ ಕೂಡ ಬರುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಕೆಲವೊಂದು ಬಾರಿ ಆಗದೆ ಕೂಡ ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ ಯಾಕಂದರೆ ಯಾವತ್ತಿ ಕೂಡ ನಾವೇ ಫೈನಲ್ ನಮ್ಮ ಜಾತಕನೇ ಫೈನಲ್ ನಮ್ಮ ಕರ್ಮನೇ ಫೈನಲ್ ರೈಟ ಸೊ ಅದಕ್ಕೋಸ್ಕರ ಹೇಗೆ ಒಂದು ಹೆಬ್ಬೆರಳಿನ ಅಚ್ಚು ಒಬ್ಬರಿಗೆ ಅಲ್ವಾ ಒಬ್ಬರಿಂದೊಬ್ಬರಿಗೆ ಯಾವುದೇ ಕಾರಣ ಕೂಡ ಅದು ಮ್ಯಾಚ್ ಆಗಲ್ಲ ಅಂದಾಗ ಯಾವುದೇ ಕಾರಣ ಕೂಡ ಜಾತಕ ಕೂಡ ಒಬ್ಬರಿಗೆ ಮ್ಯಾಚ್ ಆಗಲ್ಲ ಅದು ಬೇರೆ ಬೇರೆನೇ ಆಗಿರ್ತದೆ ಎಲ್ಲ ರೀತಿಯಲ್ಲೂ ಬೇರೆ ರೀತಿ ಒಂದೇ ಒಂದೇ ಸಮಯದಲ್ಲಿ ಒಂದೇ ಹಾಸ್ಪಿಟಲಲ್ಲಿ ಒಂದೇ ಸಮಯದಲ್ಲಿ ಜನಿಸಿದ ಮಕ್ಕಳಿಗೂ ಕೂಡ ಒಂದೇ ರೀತಿಯಾದಂಥ ಭವಿಷ್ಯ ನಿರ್ಮಾಣ ಆಗುವುದಿಲ್ಲ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಯಾಕೆ ಅದಕ್ಕೆ ಬೇರೆ ಬೇರೆ ಕಾರಣಗಿದೆ ಯಾಕೆ ಆಗುವುದಿಲ್ಲ ಅಂತ ರೈತಾನೆ ಒಂದೇ ತಾಯಿಯ ಹೊಟ್ಟೆಯಲ್ಲಿ ಒಂದೇ ತಾಯಿಯ ಹೊಟ್ಟೆಯಲ್ಲಿ ಕೂಡ ಅಷ್ಟೇ ಒಂದೇ ತಾಯಿಯ ಹೊಟ್ಟೆಯಲ್ಲಿ ಒಂದೇ ಜಾಗದಲ್ಲಿ ಟ್ವಿನ್ಸ್ ಹುಟ್ಟಿದ್ರು ಕೂಡ ಒಂದು ನಿಮಿಷದ ನಂತರದಲ್ಲಿ ಆಗ ಕೂಡ ಏನಾಗುತ್ತೆ ಅವರ ಜೀವನದಲ್ಲಿ ಬದಲಾವಣೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಒಮ್ಮೆ ಒಮ್ಮೆ ಅದು ಗಂಡಾದರೆ ಅದರ ನೇಚರೇ ಬೇರೆ ಇರ್ತದೆ ಹೆಣ್ಣಾದರೆ ನೇಚರ್ ಇಬ್ಬರು ಹೆಣ್ಣಾದರೂ ಕೂಡ ಅವರ ನೇಚರು ವಿಪರೀತ ರೀತಿಯಲ್ಲಿ ವಿರುದ್ಧ ಗತಿಯಲ್ಲಿ ಇರ್ತದೆ ಒಬ್ಬರು ಒಂಥರ ಇರ್ತಾರೆ ಮತ್ತೊಬ್ರು ಬೇರೇನೇ ಇರ್ತಾರೆ ಸೊ ಯಾಕೆ ಹೀಗೆ ಅಲ್ವಾ ಗೊತ್ತಾಗುತ್ತೆ ನಿಮಗೆ ಆ್ಯಕ್ಚುಲಿ ಕರ್ಮ ಅಲ್ಲಿ ಕೆಲಸ ಮಾಡುತ್ತೆ ಇದೊಂದು ವಿಚಾರ ಬಾಕಿ ವಿಚಾರಗಳು ಬಹಳಷ್ಟು ಇವೆ ಅದರ ಬಗ್ಗೆ ಮಾತಾಡ್ಲಿಕ್ಕೆ ಹೋದರೆ ಸೊ ಅದಕ್ಕೂ ಅಂದರೆ ಕೆಲವ್ರಿಗೆ ಏನಾಗುತ್ತೆ ಈ ಜ್ಯೋತಿಷಲ್ಲಿ ಈ ಟ್ವಿನ್ಸ್ ಜಾತಕವನ್ನು ಕೊಟ್ಟು ಈಗ ಪ್ರಿಡಿಕ್ಟ್ ಮಾಡಿ ಅಂತ ಹೇಳಿದೆ ಟ್ವಿನ್ಸ್ ಜಾತಕ ಕೊಟ್ಟಾಗ ಓಕೆ ಪ್ರೆಡಿಕ್ಷನ್ ಅದು ಚೆನ್ನಾಗಿ ಮಾಡ್ಬೋದು ಅದರಲ್ಲಿ ಏನು ಸಮಸ್ಯೆ ಯಾಕಂದರೆ ಅದರಲ್ಲಿ ಅಷ್ಟು ಚಾರ್ಟ್ ಇರ್ತದೆ ನಿಮಗೆ ಒಂದೊಂದು ನಿಮಿಷದಲ್ಲಿ ಚೇಂಜ್ ಚಾರ್ಟ್ ಇರ್ತದೆ ಡಿವಿಷನಲ್ ಚಾರ್ಟ್ ಆ ಡಿವಿಷನಲ್ ಚಾರ್ಟನ್ನು ನೀವು ತೆಗೆದುಕೊಂಡು ಕೂಡ ಪ್ರಿಡಿಕ್ಷನ್ ಮಾಡುವುದು ಏನು ಸಮಸ್ಯೆ ಇಲ್ಲ ಬಟ್ ಸಮಸ್ಯೆ ಏನಾಗುತ್ತೆ ಅಲ್ಲಿ ಏನಾಗುತ್ತೆ ಆ್ಯಕ್ಚುಲಿ ವೇರಿಯೇಷನ್ ಯಾಕೆ ಆಗುತ್ತೆ ಯಾಕಂದರೆ ಹೆಸರು ಒಂದೇ ರೀತಿ ಹೆಸರನ್ನು ಇಡುವುದಿಲ್ಲ ನೀವು ರೈಟ್ ತಾನೇ ಸೊ ಬೇರೆ ಬೇರೆ ಹೆಸರು ಆ ಹೆಸರು ಏನುಂಟು ಆ ಹೆಸರನ್ನ ಮೀನಿಂಗ್ ಏನುಂಟು ಅದು ಕೆಲಸ ಮಾಡುತ್ತೆ ಮೇಜರ್ ಆಗಿದ್ದು ಕೆಲಸ ಮಾಡುತ್ತೆ ಇದು ನಾನು ನೋಡಿದ ಪ್ರಕಾರ ಅದಕ್ಕೋಸ್ಕರ ಆ ಟ್ವಿನ್ಸ್ ಏನೇ ಇದ್ದರು ಕೂಡ ಒಂದೇ ರೀತಿಯಾಗಿ ಯಾರಿಗೂ ಕೂಡ ಕೆಲಸ ಮಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಅಂತ ಹೇಳ್ತೇನೆ ಅರ್ಥ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ತುಂಬಾ ಫೇವರಬಲ್ ಆಗುತ್ತೆ ಅರ್ಥ ಮಾಡ್ಕೊಳ್ಬೇಕು ಇದನ್ನೆಲ್ಲ ರೈಟ್ ತಾನೇ ಓಕೆ ಹಾಗಾದ್ರೆ ನಿನ್ನೆ ನಾನು ರಾಶಿ ಕನ್ಯಾ ಲಗ್ನದವರೆಗೆ ಹೇಳಿದೆ ಮತ್ತು ತುಲಾರಾಶಿ ತುಲಾ ಲಗ್ನಕ್ಕೆ ಸಂಬಂಧಪಟ್ಟಂತೆ ಏನಾಗಿದೆ ಮಕ್ಕಳ ವಿಚಾರದಲ್ಲಿ ಏನಾದರೂ ಸಮಸ್ಯೆ ಉಂಟು ಅಥವಾ ನಿಮ್ಮ ಎಜುಕೇಷನ್ ಎಲ್ಲ ಸಮಸ್ಯೆ ಉಂಟು ಅದು ಆ ಸಮಸ್ಯೆಗಳು ನಿವಾರಣೆ ಆಗ್ಬೋದು ಮಕ್ಕಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ನಿವಾರಣೆ ಆಗುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಹೇಳಿದೆ ಇಸ್ ಮೋಸ್ಟ್ ಫೇವರಬಲ್ ತುಂಬ ಚೆನ್ನಾಗಿರುತ್ತೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ತುಂಬ ಚೆನ್ನಾಗಿದೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ದು ಏನಾಗುತ್ತೆ ತುಲಾ ಈಗ ಶುಕ್ರ ಮಹಾರಾಜ ನಾಲ್ಕನೇ ಮನೆಯಲ್ಲಿ ಓಕೆ ಅಥವಾ ನಿಮ್ಮ ಜಾತಕದಲ್ಲಿ ನಾಲ್ಕನೇ ಮನೆಯಲ್ಲಿ ಶುಕ್ರ ಇದ್ದಾನೆ ಅಂತ ಇಟ್ಕೊಳ್ಳೋಣ ಯಾರಿಗೆಲ್ಲ ನಾಲ್ಕನೇ ಮನೆಯಲ್ಲಿ ಶುಕ್ರ ಇರ್ತಾನಲ್ಲೋ ಅವರು ತುಂಬಾ ಮೆಹನತ್ ಮಾಡಬೇಕಾಗುತ್ತೆ ರೈಟಾ ತುಂಬ ಮೆಹನತ್ ಮಾಡಬೇಕಾಗುತ್ತೆ ತುಂಬಾ ಶ್ರಮ ಪಡಬೇಕಾಗುತ್ತೆ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಯಾಕೆ ಶುಕ್ರ ನಾಲ್ಕನೇ ಮನೇಲಿ ಬಂದಿದೆ ನಾಲ್ಕನೇ ಮನೆಯಲ್ಲಿ ಶುಕ್ರ ಇರೋರನ್ನು ನಾನು ನೋಡಿದ್ದೇನೆ ಅವರಿಗೆಲ್ಲ ಕೆಲಸದ ಆಳುಗಳು ಬೇಕಾಗುತ್ತೆ ಕೆಲಸದವ್ರು ಬೇಕಾಗ್ತಾರೆ ಅವ್ರ ಹತ್ರ ಕೆಲಸ ಮಾಡಿಸ್ತಾರೆ ರೈಟ್ ತಾನೇ ಲೆಗ್ಸುರಿ ಲೆಗ್ಸುರಿ ಇಲ್ಲ ಅಂತ ಹೇಳಲ್ಲ ಬಟ್ ನಿಮಗೆ ಏನು ಬೇಕೋ ಅದು ಅಷ್ಟು ಸುಲಭದಿಂದ ಬರಲಿಕ್ಕೆ ಬಿಡೋದಿಲ್ಲ ಡಿಸ್ಟರ್ಬೆನ್ಸ್ ಅಂತ ಖಂಡಿತ ಕೊಟ್ಟೇ ಕೊಡ್ತಾನಂತ ಅಲ್ವಾ ನಿಮಗೆ ಆಲಸ್ಯ ಜಾಸ್ತಿ ಶನಿಯ ಶನಿಯನ್ನು ತುಂಬಾ ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ದಾರೆ ಶನಿಯ ಬ್ಯಾಡ್ ರಿಸಲ್ಟ್ ನಿಮ್ಮಲ್ಲಿ ಇರ್ತದೆ ರೈಟ್ ಸೊ ಅದಕ್ಕೋಸ್ಕರ ನಾಲ್ಕನೇ ಮೇಲೆ ಶುಕ್ರ ಬಂದಿದ್ದಾನಂದಾಗ ಸೊ ಆ ರೀತಿಯಾಗಿ ನೀವು ಸ್ವಲ್ಪ ಪ್ರಯತ್ನ ಪೂರ್ವಕವಾಗಿ ಎಲ್ಲವನ್ನು ಕೂಡ ನಿಭಾಯಿಸಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಉಂಟು ಸೊ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಪ್ಪ ಅಲ್ವಾ ಅಲ್ವಾ ಗೊತ್ತಾಗುತ್ತೆ ನಿಮಗೆ ನಾನು ತುಂಬ ಜನ ನೋಡಿದ್ದೇನೆ ನಾಲ್ಕನೇ ಮನೆ ಶುಕ್ರ ಇರೋರನ್ನು ಸೊ ಏನೂ ಕೆಲಸನೇ ಮಾಡೋದಿಲ್ಲ ಕೂತ್ಕೊಂಡಲ್ಲೇ ಆಗಬೇಕು ಅವ್ರಿಗೆ ಬೇರೆಯವ್ರಿಗೆ ಕೆಲಸ ಮಾಡಬೇಕು ಅಲ್ವಾ ಹಣ ಕೂಡ ಹಾಗೆಯೇ ಶ್ರಮ ಪಡದೇ ಬರಬೇಕು ಸೊ ಇದೆಲ್ಲ ನೇಚರ್ ಇದ್ದೇ ಇರ್ತದೆ ಒಂದು ನಾಲ್ಕನೇ ಮನೆ ಶುಕ್ರ ಬಂದಾಗ ಆ್ಯಕ್ಚುಲಿ ನಾಲ್ಕನೇ ಮನೆ ಶುಕ್ರ ದಿಗ್ಬಲಿ ಆತ ದಿಗ್ಬಲಿ ಆತ ಬಟ್ ನಾಲ್ಕನೇ ಮನೆ ಶುಕ್ರ ದಿಗ್ಬಲಿ ಅಂತೂ ಹೌದು ಬಟ್ ನಿಮ್ಮ ತಾಯಿಗಂತೂ ಒಳ್ಳೇದಲ್ಲ ರೈಟ್ ತಾನೇ ನಿಮ್ಮ ಹಯ ನಿಮ್ಮ ಪ್ರಾಥಮಿಕ ಎಜುಕೇಷನ್ಗೆ ಅಂತೂ ಒಳ್ಳೇದಲ್ಲ ಯಾಕಂದರೆ ಉದಾಸೀನ ಕೊಟ್ಟು ಬಿಡ್ತಾನೆ ನಿಮಗೆ ಮುಂದೆ ಹೋಗಲಿಕ್ಕೆ ಬಿಡುವುದಿಲ್ಲ ಇಂಥದ್ದೆಲ್ಲ ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ ಅದರ ಜೊತೆಗೆ ನಾಲ್ಕನೇ ಮನೆ ಶುಕ್ರ ಆಲಸ್ಯ ವಿಪರೀತ ರೀತಿಯಲ್ಲಿ ಆಲಸ್ಯ ಕೊಡ್ತಾನೆ ಹೇಳಲಿಕ್ಕೇನೆ ಆಗುವುದಿಲ್ಲ ಏನು ಮಾಡೋಕ್ಕೆ ಗೊತ್ತಾಗೋದಿಲ್ಲ ನಿಮಗೆ ಅಲ್ಲಾಡಲಿಕ್ಕೇ ಕಷ್ಟ ಆಗುತ್ತೆ ಸೊ ಏನು ಮಾಡ್ತೀರಾ ಸೊ ಅದರಿಂದ ಒಳ್ಳೆ ರಿಸಲ್ಟ್ ಹೇಗೆ ಬರುತ್ತೆ ನಿಮಗೆ ಸೊ ಕಷ್ಟ ಆಗುತ್ತೆ ತಾನೆ ಅದಕ್ಕೋಸ್ಕರ ನಾಲ್ಕನೇ ಮನೆ ಶುಕ್ರ ಇದ್ದಾಗ ಇನ್ನು ಯಾವ ರಾಶಿಯಲ್ಲಿದ್ದಾನೆ ಅನಂತರ ಯಾವ ಅಲ್ವಾ ಪ್ರತಿಯೊಬ್ಬರು ಕೂಡ ಯಾವ ರಾಶಿ ಮತ್ತೆ ಶುಕ್ರ ಯಾರ ಜೊತೆ ಸೇರ್ಕೊಂಡಿದ್ದಾನಿಗೆ ಪ್ರಸ್ತುತ ಶನಿ ಜೊತೆ ಶುಕ್ರ ಹೋಗ್ತಾ ಇದ್ದಾನೆ ಯಾರ ಜೊತೆ ಸೇರ್ಕೊಂಡೆ ಸೊ ಇದನ್ನು ನೋಡಿದಾಗ ಮತ್ತಷ್ಟು ನಿಮ್ಗೆ ಏನಾಗುತ್ತೆ ಒಂಥರ ಕನ್ಫರ್ಮ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವೇನು ಮಾಡಬೇಕು ಅಂತ ರೈಟ್ ತಾನೆ ಸೊ ಯಾವತ್ತೂ ಇಲ್ಲಿ ಏನಾಗುತ್ತೆ ಗೊತ್ತಾ ನಾವೇ ನಾವೇನು ನಡೆಸ್ತೀವಿ ನನಗೆ ಕೆಲಸನೇ ಇಲ್ಲ ಕೆಲಸ ಸಿಗ್ತಾ ಇಲ್ಲ ಕೆಲಸ ಮಾಡಲಿಕ್ಕೆ ಮನಸ್ಸಿಲ್ಲ ಅಲ್ವಾ ಸೊ ಆ್ಯಕ್ಚುಲಿ ಏನಾಗುತ್ತೆ ಅಲ್ಲಿ ಆ ಪ್ರಾಪರ್ ವೇಯಲ್ಲಿ ಏನಾಗುತ್ತೆ ಅಂದರೆ ವಿಶೇಷವಾಗಿ ನೀವೇನು ಮಾಡಿರ್ತಾರೆ ನಿಮಗೆ ಆಲಸ್ಯ ವಿಪರೀತ ಜಾಸ್ತಿ ಇರ್ತದೆ ಅಲ್ವಾ ವಿಪರೀತ ಜಾಸ್ತಿ ಆಲಸ್ಯ ನೀವು ಕೆಲಸ ಮಾಡ್ಲಿಕ್ಕೇ ತಯಾರಿಲ್ಲ ರೈಟ್ ತೇನೆ ನಿಮ್ಗೆ ಏಳುವಾಗಲಿ ಹತ್ತು ಗಂಟೆ ಆಗುತ್ತೆ ರೈಟ್ ಏಳು ಗಂಟೆ ಏಳುವಾಗಲಿ ಬೆಳಿಗ್ಗೆ ಏಳುವಾಗ್ಲಿ ಹತ್ತು ಗಂಟೆ ರಾತ್ರಿ ಇಡೀ ಮೊಬೈಲಲ್ಲ ಆಡ್ತಾ ಇರ್ತೀರ ಬೆಳಿಗ್ಗೆ ಏಳುವಾಗ ನಿಮಗೆ ಆಗುತ್ತೆ ಿಲ್ಲ ರೈಟಾ ಸುಸ್ತು ಸುಸ್ತು ಎಲ್ಲ ರೀತಿಯಲ್ಲಿ ಕೂಡ ಸೊ ಇದರಲ್ಲಿ ಕೆಲವು ಟೆಕ್ನಿಕ್ಸನ್ನು ಹೇಳಿಕೊಡ್ತೇನೆ ನಿಮಗೆ ಸ್ವಲ್ಪ ಅದನ್ನು ಅರ್ಥ ಮಾಡಿಕೊಳ್ಳಿ ಲೈಫಲ್ಲಿ ಅದನ್ನು ಸ್ವಲ್ಪ ಆ್ಯಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಲೈಫಲ್ಲಿ ಯಾವ ರೀತಿ ಚೇಂಜಸ್ ಬರುತ್ತೆ ಅದು ಗೊತ್ತಾಗುತ್ತೆ ನಿಮಗೆ ರೈಟ್ ತಾನೆ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಓಕೆ ಮೊದಲನೇ ಕರೆಯೇ ಗೂಗ್ಲಿ ಓಕೆ ಸೊ ಅದೆಲ್ಲ ಸೌಂಡ್ ಯಾಕೆ ಬರುತ್ತಾ ಏನು ಬರುತ್ತೋ ನಾನು ಯಾರಿಗೆ ಹೇಳಿದ್ರೆ ಯಾರು ಕೇಳೋದು ಕೂಡ ಇಲ್ಲ ಸೌಂಡ್ ಬರುತ್ತೆ ಏನಾದರೂ ಮಾಡಿ ಇಲ್ಲ ಅದು ಕರೆ ಆಗಿದೆ ಈಗ ಅವ್ರು ಮಾತಾಡ್ತಾ ಇದ್ದಾರೆ ಸೌಂಡ್ ಬರ್ತಾ ಉಂಟಲ್ವಾ ಸೊ ಏನು ಮಾಡೋಣ ಅಲ್ವಾ ಒಟ್ಟಾರೆ ನಮ್ಮ ಹಣೆ ಬರ ಅಂತ ಹೇಳಬೇಕು ಅಥವಾ ಮಾತಾಡೋರಿಗೆ ನಮ್ಮನ್ನು ಕನೆಕ್ಷನ್ ಆಗಲಿಕ್ಕಿಲ್ಲ ಅಂತ ಹೇಳಬೇಕು ಅಷ್ಟೇ ಬೇರೆ ಏನು ಮಾತಾಡುವಾಗೇನಿಲ್ಲ ಓಕೆನಾ ಎನಿವೇ ಇರಲಿ ಸೊ ಇನ್ನು ಇನ್ನು ಮೊಬೈಲ್ನಲ್ಲಿ ಕನೆಕ್ಟ್ ಮಾಡ್ತೇನೆ ಡೈರೆಕ್ಟಾಗಿ ಅದು ಸೌಂಡೇ ಬರಲ್ಲ ಆಗ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಓಕೆ ಎನಿವೇ ಇರಲಿ ಸೊ ಏನಾಗುತ್ತೆ ಗೊತ್ತಾ ಸೊ ನೀವು ಹೇಳುವುದೇ ಒಂಬತ್ತು ಗಂಟೆ ಹತ್ತು ಗಂಟೆ ಆಗುತ್ತೆ ಅಲ್ವಾ ರಾತ್ರಿ ಇಡೀ ಮೊಬೈಲಲ್ಲಿ ಆಟ ಆಡ್ತಾ ಇರ್ತಾರೆ ರೈತನೇ ಒಬ್ಬ ಮನುಷ್ಯ ಯಾರೇ ಆದರೂ ಕೂಡ ಒಂದು ಪ್ರಾಣಿ ಥರ ಓಕೆ ಒಂದು ಪ್ರಾಣಿ ಥರ ಬರೇ ಖಾನ ಪೀನಾ ಸೋನ ಮೈಥುನ ಓಕೆ ಇಷ್ಟರಲ್ಲೇ ಅವನು ಜೀವನವನ್ನು ಕಳೀತಾ ಇದ್ದಾನೆ ಅಂದರೆ ಊಟ ಮಾಡೋದು ಮಲಗೋದು ಆನಂತರ ದೈಹಿಕ ಸಂಪರ್ಕ ಆನಂತರ ಆಲಸ್ಯ ಇದೆ ಬೇರೆ ನಾವು ಮಾಡಲಿಕ್ಕೆ ತಯಾರಿಲ್ಲ ಓಕೆನಾ ಸೊ ಹಾಗೇನಾಗುತ್ತೆ ನಿಮ್ಮ ಜೀವನ ಒಂದು ಸಾಧಾರಣವೇ ಅಲ್ಲಿರ್ತದೆ ಸಾಧಾರಣವೇ ಒಂದು ಪ್ರಾಣಿಗಳು ಹೇಗಿರ್ತವೆ ಪ್ರಾಣಿಗಳ ಥರನೇ ಅದಕ್ಕೆ ಇದು ನಿಮಗೂ ಅದಕ್ಕೂ ವ್ಯತ್ಯಾಸನೇ ಇರಲ್ಲ ಪ್ರಾಣಿಗಳು ಕೂಡ ಅದನ್ನೇ ಮಾಡ್ತವೆ ಪೀನ ಸೋನ ಮೈಥುನ ಇಷ್ಟೇ ಮಾಡೋದು ನೀವು ಕೂಡ ಅದನ್ನೇ ಮಾಡ್ತಾ ಇದ್ದೀರ ಅಂದರೆ ನೀವು ಆ ಲೆವೆಲಲ್ಲೇ ಇರ್ತೀರ ಅಂತ ಅರ್ಥ ಅದಕ್ಕಿಂತ ಮುಂದೆ ಹೋಗ್ಲಿಕ್ಕೆ ನಿಮ್ಮಿಂದಂತೂ ಸಾಧ್ಯ ಇಲ್ಲ ಯಾಕಂದರೆ ಶನಿಯನ್ನು ದುರುಪಯೋಗ ಮಾಡ್ಕೊಂಡಿದ್ದೀರ ಶನಿಯ ಎನರ್ಜಿಯನ್ನು ದುರುಪಯೋಗ ಆಗ್ತಿ ಏನು ಮಾಡೋಕ್ಕಾಗಲ್ಲ ಅರ್ಥ ಆಗುತ್ತೆ ನಿಮಗೆ ಓಕೆನಾ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯ ತುಂಬ ಚೆನ್ನಾಗಿತ್ತು ಓಕೆ ಸೊ ಅದಕ್ಕೋಸ್ಕರ ಯಾರು ಅದಕ್ಕೇ ಹೇಳೋದಲ್ವ ನೀವು ಜ್ಯೋತಿಷ್ಯ ಬೆಳಗ್ಗೆ ಹೋದಾಗ ನನಗೆ ಕೆಲಸ ಇಲ್ಲದ್ರೂ ಶನಿ ದೋಷ ಉಂಟು ಶನಿ ಹೇಳ್ತಾರಲ್ಲ ಶನಿ ದೋಷ ಉಂಟಂತ ಹೇಳಿ ಹೇಳ್ತಾರೆ ರೈತನೆ ಆ ನಂತರ ನಿಮ್ಮನ್ನು ಏನು ಮಾಡ್ತಾರೆ ಅಥವಾ ಈಶ್ವರನ ಟೆಂಪಲ್ಗೆ ಕಳಿಸ್ತಾರೆ ಏನಿಲ್ಲ ಅಂದ್ರೆ ಆಂಜನೇಯನ ಟೆಂಪಲ್ಗೆ ಅದು ಕಂಪಲ್ಸರಿ ಕಳಿಸ್ತಾರೆ ಆಂಜನೇಯ ಟೆಂಪಲ್ಗೆ ಹೋಗಿ ಅಲ್ಲಿ ಹೋಗಿ ಎಣ್ಣೆ ಹಾಕಿ ಬನ್ನಿ ಓಕೆ ಆಂಜನೇಯ ಟೆಂಪಲ್ಗೆ ಹೋದ್ರೆ ಅದೊಂದು ಸಿಂಬಾಲಿಕಾಗಿ ಹೇಳುವಂಥದ್ದು ಆಂಜನೇಯ ಟೆಂಪಲ್ಗೆ ಹೋಗಿ ಎಣ್ಣೆ ಹಾಕಿ ಬನ್ನಿ ಸಿಂಬಲ್ ಆಗಿ ಹೇಳಿ ಸಿಂಬಾಲಿಕ್ ಅಲ್ಲ ಎಣ್ಣೆ ಅಂದ್ರೆ ಅಲ್ಲಿ ಎಳ್ಳೆನೆಯನ್ನು ನೀವು ಅರ್ಪಿಸಿ ಬನ್ನಿ ಅಂತ ಸಿಂಬಾಲಿಕ್ ಆಗಿ ಓಕೆ ಬಟ್ ಅಲ್ಲಿ ಆಕ್ಚುಲಿ ಏನಿರ್ತದೆ ಆಂಜನೇಯ ಟೆಂಪಲ್ಗೆ ಹೋದ ಆಂಜನೇಯ ಅಂದ್ರೆ ಏನು ಮಂಗಳ ಮಂಗಳ ಅಂದ್ರೆ ಎನರ್ಜಿ ಅದು ಓಕೆ ಆ ಎನರ್ಜಿಯನ್ನು ಯೂಸ್ ಮಾಡ್ತಾ ಇಲ್ಲ ನೀವು ಅರ್ಥ ಆ ಎನರ್ಜಿ ಏನು ನಿಮ್ಮಲ್ಲಿ ಅದನ್ನು ಯೂಸ್ ಮಾಡ್ತಾ ಇಲ್ಲ ಅದನ್ನು ಯೂಸ್ ಮಾಡಿ ಹಾಗೇ ಬಿಟ್ಟು ಬಿಟ್ಟಿದ್ದೀರಾ ಎನರ್ಜಿ ಕ್ರಿಯೇಟ್ ಆಗ್ತಾ ಇಲ್ಲ ಆ ತಾಕತ್ತು ನಿಮ್ಮಲ್ಲಿಲ್ಲ ಆ ತಾಕತ್ತು ಯಾವಾಗ ನೀವು ಎನರ್ಜಿಯನ್ನು ಕ್ರಿಯೇಟ್ ಮಾಡ್ಕೊಳ್ತೀರ ಬೆಳಿಗ್ಗೆ ಬೇಗ ಐದುವರೆ ಗಂಟೆಗೆ ಹೇಳೋದು ವಾಕಿಂಗ್ ಮಾಡೋದು ಯಾ ನೀವು ವ್ಯಾಯಾಮ ಮಾಡೋದು ಯೋಗ ಮಾಡೋದು ಅಲ್ವಾ ಅನುಲೋಮ ವಿಲೋಮ ಮಾಡೋದು ಇದನ್ನೆಲ್ಲ ನೀವು ಬೆಳಿಗ್ಗೆ ಎದ್ದು ಮಾಡಿಕೊಂಡಾಗ ಶನಿಯ ನೆಗೆಟಿವಿಟಿ ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಆಟೋಮೆಟಿಕ್ಲಿ ಡೌನ್ ಆಗುತ್ತೆ ಆಗ ಕುಜನ ಎನರ್ಜಿ ಜಾಗೃತ ಆಗುತ್ತೆ ಕುಜನ ಎನರ್ಜಿ ಜಾಗೃತ ಆದಾಗ ಶನಿ ಅಂತೂ ಕೆಲಸ ಮಾಡಲ್ಲ ಶನಿಯ ನೆಗೆಟಿವ್ ಎನರ್ಜಿಯನ್ನು ಕೆಲಸ ಮಾಡಲ್ಲ ಮೂಮೆಂಟ್ ಅಂದರೆ ಶನಿ ಓಕೆ ಶನಿ ಅಂದರೆ ವಾಯುತತ್ವ ನಿಮ್ಮ ಏನು ಮೂವ್ಮೆಂಟ್ ಮಾಡ್ತೀರ ಅದೆಲ್ಲ ಶನಿ ಹಾಗಾದರೆ ಬೆಳಿಗ್ಗೆ ಎದ್ದೇ ಮೂವ್ಮೆಂಟ್ ಆಯಿತು ನಿಮ್ಮದು ಅಲ್ವಾ ನೀವು ಮಲ್ಕೊಂಡಿಲ್ಲ ನೀವು ಐದುವರೆಗೇನೇ ಎದ್ದು ಬಿಟ್ಟಿದ್ದೀರಿ ಸೊ ಅದು ಅಭ್ಯಾಸ ಮಾಡ್ಕೊಳ್ಬೇಕಾಗುತ್ತೆ ಪ್ರತಿಯೊಬ್ಬರು ಕೂಡ ಸೊ ಇದನ್ನು ಮಾಡಿಕೊಂಡಾಗ ರೈಟಾ ಆನಂತರ ನಿಮ್ಮ ಕೆಲಸ ಕಾರ್ಯಗಳನ್ನು ಭಾಳ ದಕ್ಷತೆಯಿಂದ ಮಾಡ್ಕೊಂಡಾಗ ಮಾಡಲೇಬೇಕು ನನಗೆ ನಾನು ಕೆಲಸ ಆಗಲೇಬೇಕು ನನಗೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ನೀವಿದ್ದಾಗ ಮತ್ತು ನೀವೇನು ಕೆಲಸ ಮಾಡ್ಕೊಂಡಿದ್ರೆ ಆ ಕೆಲಸದಲ್ಲಿ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಹೋಗ್ಬೇಕಂತ ಅದಕ್ಕೆ ಬೇಕಾದ ಸ್ಟಡಿಯನ್ನು ಮಾಡಿದಾಗ ಅದಕ್ಕೆ ಬೇಕಾದ ನಾಲೆಜನ್ನು ಬೆಳೆಸ್ಕೊಂಡಾಗ ನಾನು ಚಾಲೆಂಜ್ ಮಾಡ್ತೀನಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಶನಿ ಯಾವುದೇ ಕಾರಣಕ್ಕೂ ನಿಮಗೆ ತೊಂದರೆ ಕೊಡಲ್ಲ 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 ನೀವು ಏನು ಬೇಕಾದರೂ ಮಾಡಿ ಯಾವುದೇ ಕೆಲಸದಲ್ಲಿ ಡಿಸ್ಟರ್ಬೆನ್ಸ್ ಬರಲ್ಲ ಅಲ್ಲ ಏನೆಲ್ಲ ನಿಮಗೆ ಪ್ರಾಸ್ಪರಿಟ್ ಬೇಕು ಅದು ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ಬರೀ ಆಂಜನೇಯನ ಟೆಂಪಲ್ಗೆ ಹೋಗಿ ಎಳ್ಳೆಣ್ಣೆ ಹಾಕಿ ಬರುವುದಲ್ಲ ಅದು ಒಂದು ಸಿಂಬಾಲಿಕಾಗಿ ಹೇಳುವಂಥದ್ದು ಹೋಗಿ ನಾನು ಬೇಡ ಅಂತ ಹೇಳಲ್ಲ ಬಟ್ ಅಲ್ಲಿ ಹೋಗಿ ಬಂದು ಕೂಡ ಇಡೀ ದಿನ ಮಲಗ್ತಾ ಇದ್ದರೆ ಮತ್ತು ನೀವು ಅಲ್ಲಿ ಹೋಗಿ ಏನು ಪ್ರಯೋಜನ ಆಯ್ತಿಗೆ ರೈಟಾ ಆಗೋದಿಲ್ಲ ತಾನೇ ಸೊ ಅದಕ್ಕೋಸ್ಕರ ಸೊ ಇದನ್ನೆಲ್ಲ ಕಡಿಮೆ ಯಾವೊಬ್ಬ ಮನುಷ್ಯ ಬರೀ ಊಟ ತಿಂಡಲ್ವ ಕೆಲವು ವೆಜ್ ಯಾವಾಗಲೂ ಕೂಡ ನಾನ್ ವೆಜ್ ಬೇಕು ಅಂದಾಗ ಯಾರಿಗೆಲ್ಲ ವೆಜ್ ನಾನ್ವೆಜ್ ತಿನ್ನಬೇಕಂತ ಅನ್ನಿಸ್ತದೆ ಅಲ್ವಾ ಮೀನು ವಿಷಯ ಬೇರೆ ಮಟನ್ ಚಿಕನ್ ದಿನಾ ಬೇಕು ಫ್ರೈ ಬೇಕು ಅನ್ನಿಸ್ತದೆ ಆನಂತರ ನಿಮ್ಮ ಸೆಕ್ಷುವಲ್ ಪಾರ್ಟನ್ನು ಬಹಳ ಮೇಜರಾಗಿ ಉಪಯೋಗ ಮಾಡ್ತಾಯಿದ್ದೀರಾ ದೈಹಿಕ ಸಂಪರ್ಕ ಮಾಡ್ತಾ ಇದ್ದೀರಾ ಮಲಗ್ತಾನೇ ಇದ್ದೀರಾ ನಿಮಗೆ ಹೇಳಲಿಕ್ಕೆ ಏನಾಗ್ತಾ ಇಲ್ಲ ಕೆಲಸ ಮಾಡಲಿಕ್ಕೆ ಮನಸೇ ಇಲ್ಲ ಹಾಗೇನೆ ಹಣ ಬರಲಿ ಅಂತ ಎನಿಸಿದೆ ನೀವು ಫೇಲ್ಯೂರ್ ಲೈಫಲ್ಲಿ ಓಕೆನಾ ನಿಮ್ಮಿಂದ ಆಗೋಲ್ಲ ನೀವು ನೀವು ಜೀವನ ಮಾಡಲಿಕ್ಕೆ ಲಾಯಕಲ್ಲ ಮತ್ತು ನಿಮ್ಮಿಂದ ಯಾವುದೇ ಸಾಧನೆ ಕೂಡ ಆಗೋದಿಲ್ಲ ನೀವು ವೇಸ್ಟ್ ವೇಸ್ಟ್ ಬಾಡಿ ಅಂತ ಕರೆ ಅದನ್ನು ವೇಸ್ಟ್ ಬಾಡಿ ಪ್ರಾಣಿಗಳು ಮತ್ತು ನಿಮಗೆ ವ್ಯತ್ಯಾಸವೇ ಇರೋದಿಲ್ಲ ನೀವು ಅದೇ ರೀತಿಯಾಗಿರ್ತೀರ ಇದು ಹಂಡ್ರೆಡ್ ಪರ್ಸೆಂಟ್ ಅಂದರೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಇವತ್ತು ಅರ್ಥ ಮಾಡ್ಕೊಂಡು ನಾನು ಹೇಳಿದೆ ಟೆಕ್ನಿಕನ್ನು ಅದಕ್ಕೋಸ್ಕರ ಬೆಳಿಗ್ಗೆ ಯಾವತ್ತಿದ್ರೂ ಕೂಡ ಐದೂವರೆ ಗಂಟೆಗೆ ಹೇಳೋದು ಯಾವುದೋ ಜಾಗಿಂಗ್ ಮಾಡಿ ವ್ಯಾಯಾಮ ಮಾಡಿ ಏನಾದರೂ ಮಾಡಿ ಬೆಳಿಗ್ಗೆ ನೀವು ವಾಕ್ ಮಾಡಬೇಕು ಓಕೆ ಆ ಬೆಳಗಿನ ಹೊತ್ತು ನೀವು ಎದ್ದು ಕಣ್ಣು ಬಿಡಬೇಕು ಆನಂತರ ನೀವು ವ್ಯಾಯಾಮ ಮಾಡಿ ಯೋಗ ಇನ್ನು ಏನು ಬೇಕಾದರೂ ಮಾಡಿ ಆ ಬೆಳಗಿನ ಫ್ರೆಶ್ ಆ್ಯಾರನ್ನು ತಗೊಳ್ಬೇಕು ನೀವು ಫ್ರೆಶ್ ಆರನ್ನು ತೆಗೆದುಕೊಂಡಾಗ ಗುರು ರೈಟ್ ತಾನೇ ಬೆಳಗಿನ ಹೊತ್ತು ಗುರು ದಿಗ್ಬಲಿಯಾಗಿರ್ತಾನೆ ರೈಟ್ ತಾನೇ ಲಗ್ನದಲ್ಲಿ ಗುರು ಆಗ್ತಾನೆ ಬೆಳಗಿನ ಹೊತ್ತು ಲಗ್ನದಲ್ಲಿ ಗುರು ದಿಗ್ಬಲಿಯಾಗಿರ್ತಾನೆ ರೈಟ್ ತಾನೇ ಹಾಗಾದರೆ ಆ ಆಗಿರುವಂಥ ಗುರುವಿನ ಎನರ್ಜಿಯನ್ನು ನೀವು ಪಡ್ಕೊಳ್ತೀರಾ ರೈಟಾ ಒಂದಾದದು ಆನಂತರ ಕುಜನ ಎನರ್ಜಿಯನ್ನು ಪಡ್ಕೊಳ್ತೀರಾ ಆಟೋಮೆಟಿಕ್ ಯಾಕಂದರೆ ನೀವು ಸುಸ್ತನ್ನು ಬಿಟ್ಟಿದ್ದಿರ್ತಾನೆ ಶನಿಯನ್ನು ಶನಿಯ ನೆಗೆಟಿವಿಟಿಯನ್ನು ಬಿಟ್ಟಿದ್ದೀರಿ ಈಗ ನೋಡಿ ಲೈಫಲ್ಲಿ ಏನು ಬದಲಾವಣೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ಅಂತ ಓಕೆನಾ ರೈಟಾ ನೀವು ನಾನು ಇಪ್ಪತ್ತೈದು ವರ್ಷ ಮುಂಬೈಯಲ್ಲಿದ್ದೆ ಆವಾಗ ನಾನು ಜೂ ಬೀಚಿಗೆ ಹೋಗ್ತಾ ಇದ್ದೆ ಓಕೆ ಜೂ ಬೀಚ್ಗೆ ಈಗಲೂ ಹೋದಾಗ ಹೋಗ್ತೇನೆ ಓಕೆ ಸೊ ಅಲ್ಲಿ ಹೋಗಿ ನೋಡಿದ ಒಂದೇ ಒಂದು ಸೀನರಿ ಅಂದರೆ ಅಲ್ಲಿರುವಂಥ ಕೋಟ್ಯಾಧೀಶರು ಮಾತ್ರ ಅಲ್ಲಿ ಅಡಾಡ್ತಾ ಇರ್ತಾರೆ ಬಾಕಿ ಯಾರು ಕೂಡ ಇರಲ್ಲ ಓಕೆನಾ ಬಾಕಿ ಯಾರು ಕೂಡ ಬಾಕಿ ಯಾರಲ್ಲಿ ಏನು ಮಾಡಿರ್ತಾರೆ ಮಲಗಿರ್ತಾರೆ ಅಲ್ವಾ ಅವ್ರು ಅವ್ರಿಗೆ ಅಗತ್ಯನಿಲ್ಲ ಯಾವುದು ಕೂಡ ರೈಟಾ ಕೋಟ್ಯಾಧೀಶರು ಮತ್ತಷ್ಟು ಕೋಟ್ಯಾಧೀಶರು ಆಗ್ತಾ ಹೋಗ್ತಾ ಇರ್ತಾರೆ ಆನಂತರ ಬಡವರು ಬಡವರಾಗಿ ಹೋಗ್ತಾರೆ ಹಾಗೆ ಬಡವರು ಬಡವರಾಗಿ ಉಳಿತಾರೆ ಯಾಕಂದರೆ ಅವ್ರಿಗೆ ಹೇಳಲಿಕ್ಕೆ ಆಗೋದಿಲ್ಲ ಬೆಳಿಗ್ಗೆ ಅವರಿಗೆ ಅವರ ತನವನ್ನು ನೋಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಷ್ಟು ಮೆಹನತ್ ಮಾಡಲಿಕ್ಕೆ ಆಗೋದಿಲ್ಲ ಶನಿಯನ್ ಶನಿಯನ್ ನೆಗೆಟಿವಿಟಿಯನ್ನು ಕ್ರಿಯೇಟ್ ಮಾಡ್ಕೊಂಡಿದೆ ಅದಕ್ಕೋಸ್ಕರ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಓಕೆನಾ ನಿಮಗೆ ಒಂದು ವಿಚಾರ ಹೇಳ್ತೇನೆ ಕೇಳಿಸ್ಕೊಳ್ಳಿ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಇದ್ದವ್ರಿಗೆ ಇದು ಅರ್ಥ ಆಗುತ್ತೆ ಏನು ಹೇಳ್ತಾ ಇದ್ದೀನಿ ಅಂತ ನಮ್ಮ ದೇಹದಲ್ಲಿ ಕೂದಲು ಯಾವ ಪಾರ್ಟಲ್ಲಿದೆ ನೋಡಿ ಯಾವ್ಯಾವ ಪಾರ್ಟಲ್ಲಿ ಕೂದಲು ಬಿದೆ ಕೂದಲು ಶನಿಗೆ ಸಂಬಂಧಪಟ್ಟದ ಬ್ಲಾಕ್ ಕೂದಲು ಓಕೆ ಶನಿಗೆ ಸಂಬಂಧ ಓಕೆ ಇಲ್ಲಿ ಕೂದಲಿದೆ ರೈಟ್ ತಾನೆ ಇದೆ ತಾನೆ ಆನಂತರ ಬಾಡಿ ಪಾರ್ಟ್ಸಲ್ಲಿ ಎಲ್ಲೆಲ್ಲಿ ಕೂದಲು ಕಂಪಲ್ಸರಿಯಾಗಿರ್ತದೆ ನೋಡ್ಕೊಳ್ಳಿ ನೀವು ನಿಮಗೆ ಗೊತ್ತುಂಟು ಎಲ್ಲಿ ಕೂದಲು ಇರುತ್ತದೆ ಯಾಕೆ ಶನಿಯ ಶನಿ ಇಲ್ಲಿ ಕೊಟ್ಟಿದ್ದು ಕೊಟ್ಟು ಬಿಟ್ಟಿದ್ದಾನೆ ಓಕೆ ಇದೊಂದು ಉದಾಹರಣೆ ಕೊಡ್ತಾನೆ ಗೊತ್ತಾಗುತ್ತೆ ಯಾಕಂದರೆ ಶನಿಯನ್ನು ಇಲ್ಲಿ ಇಟ್ಟಿದ್ದಾನೆ ಕೂದಲು ಕೊಟ್ಟಿದ್ದಾನೆ ಭಗವಂತ ಆ ಪ್ರಕೃತಿ ಆ ಪರಮಾತ್ಮ ಆ ಯೂನಿವರ್ಸ್ ಓಕೆ ಅದರ ಅರ್ಥ ಏನಂದರೆ ತಲೆಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡು ಏನೇನೋ ಮಾಡಬೇಡ ಅಲ್ಲೊಂದು ಯಮ ನಿಯಮ ಫಾಲೋ ಮಾಡಬೇಕಂತ ಇದನ್ನು ಕೊಟ್ಟಿರುವಂಥದ್ದು ಅರ್ಥ ಆಗುತ್ತೆ ನಿಮಗೆ ಇದು ಯಮ ನಿಯಮ ತಲೆಯೊಳಗೆ ಏನು ಕೊಟ್ಟಿದ್ದಾನೆ ಕಂಪ್ಯೂಟ್ರ್ ಅದನ್ನು ಯಮ ನಿಯಮದ ಮುಖಾಂತರ ಫಾಲೋ ಮಾಡಪ್ಪ ಸುಮ್ಮ ಸುಮ್ಮನೆ ಫಾಲೋ ಮಾಡಬೇಡ ಅನ್ನೆಸೆಸರಿ ಕೆಲಸಕ್ಕೆ ತಲೆ ಹಾಕಬೇಡ ನಿನ್ನಿಂದ ಆಗದಂಥ ವಿಚಾರ ಅದಕ್ಕೆ ಕಂಟ್ರೋಲರ್ ಇದ್ದಾನೆ ಇಲ್ಲಿ ರೈತ ಓಕೆನಾ ಅದು ಬಿಟ್ಟು ನೀವು ಆ ಕಂಟ್ರೋಲರನ್ನು ಬದಿಯಲ್ಲಿಟ್ಟು ಬೇಡದಕ್ಕೆಲ್ಲ ತಲೆ ಹಾಕಲಿಕ್ಕೆ ಹೋದೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಅದೇ ರೀತಿ ಬೇರೆ ಎಲ್ಲೆಲ್ಲ ನಮ್ಮ ದೇಹದಲ್ಲಿ ಕೂದಲು ಬೆಳೆಯುತ್ತೆ ಅಂತ ನೋಡಿಕೊಳ್ಳಿ ಈಗ ಕೈಯಲ್ಲಿ ಕಾಲಲ್ಲಿ ಇದು ಸಾಮಾನ್ಯ ಬೇರೆ ಇದರಲ್ಲಿ ಕಂಪಲ್ಸರಿಗೆ ಎಲ್ಲಿ ಬೆಳೆಯುತ್ತೆ ನೋಡ್ಕೊಳ್ಳಿ ಸೊ ಅಲ್ಲಿ ನಿಮಗೆ ಯಮ ನಿಯಮನ ಪಾಲನೆ ಮಾಡಲೇಬೇಕು ಅಂತ ಇಂಡಿಕೇಶನ್ ಅದು ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೇಕು ಯಾವಾಗ ಅದನ್ನ ಮಿಸ್ಯೂಸ್ ಮಾಡ್ತೀರಾ ನಿಮ್ಮ ಲೈಫ್ ಫೋಟೋ ಈಗ ಓಕೆನಾ ಭಗವಂತ ಸುಮ್ಮನೆ ಅಂತೂ ಕೊಟ್ಟಿರೋದಿಲ್ಲ ಜ್ಯೋತಿಷ ಸುಮ್ಮನೆ ಅಂತೂ ಅಲ್ಲ ಅಲ್ಲವಾ ಬಾಡಿ ಪಾರ್ಟ್ಸನ್ನೇ ನೋಡ್ಕೊಂಡು ನಿಮಗಂತೂ ಗೊತ್ತಾಗುತ್ತೆ ಅದು ಯಾಕೆ ಕೊಟ್ಟಿದ್ದಾನೆ ಅಂತ ಯಾವತ್ತಾದರೂ ಚಿಂತೆ ಮಾಡಿದ್ದೀರಾ ಯಾವತ್ತಾದ್ರೂ ಗೊತ್ತಾಗಿದೆ ನಿಮಗೆ ಇಲ್ಲ ತಾನೇ ಗೊತ್ತಾ ಈಗದ್ದು ಗೊತ್ತಾಯ್ತಾನೆ ಹಾಗಾದ್ರೆ ಯೂಸ್ ಮಾಡಿ ನಾಳೆಯಿಂದ ನಾಳೆಯಿಂದ ನೀವು ಬೆಳಿಗ್ಗೆ ಬೇಗ ಹೇಳಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ಓಕೆನಾ ಈಗ ನೀವು ನನಗೆ ಪ್ರಶ್ನೆ ಮಾಡಿ ನೀವು ಎಷ್ಟು ಗಂಟೆಗೆ ಕೇಳಿದೆ ಏ ನಾನು ನಾಲ್ಕೂವರೆ ಗಂಟೆಗೆ ಹೇಳ್ತೀನಪ್ಪ ಬೆಳಿಗ್ಗೆ ಅಲ್ವಾ ತುಂಬ ಸುಲಭ ಅಂತ ಕಂಡಿದ್ದಾರಲ್ಲ ಓಕೆನಾ ನಾಲ್ಕೂವರೆ ಗಂಟೆಗೆ ಎದ್ದು ಸ್ಟಡಿ ಮಾಡ್ತಾ ಇರ್ತೀನಿ ಜ್ಯೋತಿಷ ಕಲ್ತರು ಕಲ್ತತ್ತರು ಸಾಕಾಗೋದಿಲ್ಲ ಇನ್ನಷ್ಟು ಕಲಿಬೇಕು ಸ್ಟಡಿ 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 ನಮಗೆ ಸ್ಟಡಿ ಬಿಟ್ಟರೆ ಬೇರೆ ಏನಿಲ್ಲ ನಾನು ಏನೇ ಇದ್ದು ಕೂಡ ಸಮಯ ಕೂಡ ಕಂಪ್ಯೂಟರ್ ಒಳಗಡೆ ಕಂಪ್ಯೂಟ್ರ್ ಒಳಗೆ ಎದುರುಗಡೆನೇ ಇರ್ತೇನೆ ಸ್ಟಡಿ ಮಾಡ್ತಾನೆ ಇರ್ತೇನೆ ಯಾವುದೇ ಕಾರಣಕ್ಕೂ ಸಮಯನ ವೇಸ್ಟ್ ಮಾಡಲಿಕ್ಕೆ ನಾನಂತೂ ಬಯಸಲ್ಲ ಓಕೆನಾ ಅನ್ನೆಸೆಸರಿ ಯಾವುದೇ ಕಾರಣ ಕೂಡ ಅನ್ನೆಸೆಸರಿ ಯಾವುದೇ ಫಂಕ್ಷನ್ಗೆ ಹೋಗುದು ಅನ್ನೆಸೆಸರಿ ಯಾರ ಜೊತೆ ಹೋಗೋದು ಅನ್ನೆಸೆಸರಿ ತಿರ್ಲಿಕ್ಕೆ ಹೋಗೋದು ನನ್ನ ಮುಂದೆ ಇಲ್ಲ ನನಗೆ ಕೆಲಸಕ್ಕೆ ಹೋಗಬೇಕಾದ್ರೆ ಹೋಗ್ತೇನೆ ಆ ಕೆಲಸಕ್ಕೆ ಬೇಕಾಗಿ ಹೋಗುವಾಗ ತಿರ್ಲಿಕ್ಕೋಗು ಅದು ವಿಷಯ ಬೇರೆ ಬಟ್ ಅನ್ನೆಸೆಸರಿ ಹೋಗುದು ನನ್ನಿಂದಂತೂ ಖಂಡಿತ ಇಲ್ಲ ಯಾವುದೇ ಕಾರಣಕ್ಕೂ ಸಮಯವನ್ನು ವೇಸ್ಟ್ ಮಾಡಿ ನನಗೆ ಏನು ಪ್ರೊಫೆಷನ್ ಕೊಟ್ಟಿದ್ದಾನೆ ಭಗವಂತ ನನಗೇನು ಕೊಟ್ಟಿದ್ದಾನೆ ಅದರಲ್ಲಿ ಇನ್ನಷ್ಟು ಉನ್ನತ ಮಟ್ಟವನ್ನು ನಾನು ಪಡಿಬೇಕು ಅದಕ್ಕೋಸ್ಕರ ತೀವ್ರ ಪ್ರಯತ್ನ ಮಾಡ್ತೀನಿ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ಅಲ್ವಾ ಯಾಕಂದರೆ ನೀವು ನಮ್ಮನ್ನೇ ಪ್ರಶ್ನೆ ಮಾಡಿ ನೀವೇನು ಮಾಡ್ತೀನಿ ಅಂತ ನಾನು ಕೂಡ ಅದನ್ನೇ ಮಾಡ್ತೀನಪ್ಪ ನಮ್ಮಲ್ಲೆಲ್ಲ ಯಮ ನಿಯಮ ಎಲ್ಲವನ್ನ ಫಾಲೋ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಮಗೆ ಗುರುಗಳು ಹೇಳಿಕೊಟ್ಟಾಗಿ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ಕರೆ ಇಲ್ಲದೇ ಜಸ್ಟ್ ಹಲೋ 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 ನಮಸ್ತೆ ಯಾರು ಮಾತಾಡ್ತಿದ್ರಮ್ಮನ್ ಬಗ್ಗೆ ಸರಿಮ್ಮ ಈಗ ಒಂದು ವಿಚಾರ ಮೊದಲೇ ಹೇಳ್ತೀನಮ್ಮ ನಿಮ್ಮ ಅಣ್ಣನ ಬಗ್ಗೆ ಎಲ್ಲ ಕೇಳ್ತೀರಾ ನೀವು ಬಟ್ ನಾನು ಹೇಳದೆ ಯಾವುದೇ ರೆಮಿಡಿಯನ್ನು ನಿಮ್ಮ ಅಣ್ಣ ಫಾಲೋ ಮಾಡ್ತಾರಮ್ಮ ಮಾಡ್ತಾರಮ್ಮೆ ನಾನಂತೂ ನಂಬುದಿಲ್ಲಮ್ಮ ಓಕೆನಾ ಯಾಕಂದ್ರೆ ಅವರಿಗೆಲ್ಲ ಇಂಟ್ರೆಸ್ಟ್ ಇರಲ್ಲ ನಿಮ್ಗೆ ಇರ್ತದೆ ನನ್ನ ಅಣ್ಣ ಅಂತ ಇರ್ತದೆ ಅಣ್ಣನಿಗೆ ಏನು ಇರ್ತದೆ ಯಾವುದು ಬೇಡ ಅಂತ ಇರ್ತದೆ ರೈಟಾ ಅರ್ಥ ಆಗುತ್ತಾ ಆಯಿತು ನಾನು ಮಾಡಿರ್ತೇನೆ ಓಕೆ ನಾ ಪ್ರೆಡಿಕ್ಷನ್ ಅಂತ ಮಾಡಿ ತೋರಿಸ್ತೇನಮ್ಮ ನೀವು ಬರೀ ಒಂದು ಅವರ ಹೆಸರು ಮತ್ತೆ ಹುಟ್ಟಿದ ದಿನಾ ಕೇಳಿ ಅಮ್ಮ ಆಯಿತು ಓಕೆ ಅಮ್ಮ ಟಿ ವಿ ಎಲ್ಲ ನೋಡ್ಕೊಂಡು ಮಾತಾಡಬೇಡಿಯಮ್ಮ ದಯವಿಟ್ಟು ಟೈಮ್ ಪಾಸ್ ಮಾಡ್ತೀವಿ ಅಂತ ತೊ ಮಾತಾಡಿ ಓಕೆ ಮಾತಾಡಿ ಅಮ್ಮ ನನ್ನ ಜೊತೆಗೆ ಓಕೆ ಅಲ್ಲ ಸೊ ಆ ಟಿ ವಿ ವಾಲಿಮ್ಮ ಅಷ್ಟು ಜೋರಾಗಿ ಇಟ್ಕೊಂಡು ಅದು ಏನು ಮಾಡ್ತೀರಪ್ಪ ನನಗೆ ಅರ್ಥ ಆಗೋದು ಒಳಗಿಂದ ಮೊದಲೇ ಹೇಳಿರ್ತಾರೆ ಟಿ ವಿ ವಾಲಿ ಮ್ಯೂಟ್ ಮಾಡ್ಕೊಳ್ಳಿ ಅಲ್ವಾ ಅಲ್ಲಿ ಟಿ ವಿ ಹಿಂದ್ಗಡೆಯಿಂದ ಟಿ ಕೇಳ್ತಾ ಉಂಟು ಇವರು ಮಾತಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ನಾನು ಹೇಳ್ತೀನಿ ನಿಮಗೆ ಅಣ್ಣನ ಬಗ್ಗೆ ಅಕ್ಕನ ಎಲ್ಲ ಕೇಳಲಿಕ್ಕೆ ಉಂಟು ಅವ್ರಿಗೆ ಫೋನ್ ಕೊಡಿ ದಯವಿಟ್ಟು ಅವ್ರ ಹತ್ರ ಕಾಲ್ ಮಾಡಿಸಿ ರೈಟ್ ತಾನೇ ಅದು ತುಂಬ ಚೆನ್ನಾಗಿ ನನಗೆ ಗೊತ್ತಿದ್ದ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾರೆ ಅವರು ನಿಮ್ಮ ಮಾತನ್ನು ಕೇಳಲ್ಲ ಇದು ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ನೀವೇನು ಇವಾಗ ಹೇಳಿ ಏ ಹೋಗಿ ನನಗೆ ಗೊತ್ತಿಲ್ಲ ಏನು ಮಾಡ್ಬೇಕಾ ನೀನೊಂದು ನಿನ್ನೊಂದು ಜ್ಯೋತಿಷಿ ಒಂದು ನೀನು ಸೊ ಈ ರೀತಿಯಾಗಿ ಮಾತಾಡಿದವರು ಏನು ಮಾಡ್ತೀರಾಗ ಅಲ್ವಾ ಕರೆ ಕಟ್ ಆಗಿರುವಂಥದ್ದು ಓಕೆನಾ ಏನು ಮಾಡುವಾಗಿಲ್ಲ ಓಕೆ ಸೊ ಅರ್ಥ ಆಯಿತು ನಿಮಗೆ ಸೊ ಇವತ್ತು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಯಾವ ಯಮ ನಿಯಮಗಳು ಏನು ಎಲ್ಲೆಲ್ಲ ಅದನ್ನು ಫಾಲೋ ಮಾಡಬೇಕಂತ ಭಗವಂತ ಬರೆದು ಕಲಿಸ್ತಾನೆ ಅದನ್ನೆಲ್ಲ ಫಾಲೋ ಮಾಡಿ ಆಗ ಅವನ ಕೃಪೆ ಆಟೋಮೆಟಿಕ್ಲಿ ಬರುತ್ತಲ್ವ ನೀವೇನು ಸರ್ಕಸ್ ಮಾಡ್ಬೇಕಂತೇನಿಲ್ಲ ಅವನು ಆಟೋಮೆಟಿಕ್ಲಿ ನಿಮ್ಮ ಮೇಲೆ ಒಂದು ಕೃಪಾದೃಷ್ಟಿ ಇಟ್ಟಿರ್ತದೆ ಕೃಪಾದೃಷ್ಟಿ ಪ್ರತಿದಿನ ಇರುತ್ತೆ ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ ಅಷ್ಟೇ ಅಲ್ವಾ ಕೃಪಾದೃಷ್ಟಿ ಯಾವ ಕಾರಣ ಕೊಡಿ ಯಾವ ಕಾರಣ ಕೊಡಿ ಯಾವುದೇ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಆತ ಸಹಾಯ ಮಾಡಿಯೇ ಮಾಡ್ತಾನೆ ದಾರಿ ತೋರಿಸೇ ತೋರಿಸ್ತಾನೆ ಯೂನಿವರ್ಸ್ ದಾರಿ ತೋರಿಸೇ ತೋರಿಸ್ತದೆ ಬಟ್ ನಮಗೇನೋ ತೆಗೆದುಕೊಳ್ಳಿಕ್ಕೆ ಬಂದಿಲ್ಲ ಅಂದರೆ ಅದು ನಮ್ಮದೇ ತಪ್ಪೋದು ಅವನೂ ತಪ್ಪಂತೂ ಖಂಡಿತ ಅಲ್ಲ ಅರ್ಥ ಆಗುತ್ತೆ ನಿಮಗೆ ಸೊ ಇದನ್ನೆಲ್ಲ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮನೆಯಲ್ಲಿ ಒಬ್ಬ ವ್ಯಕ್ತಿ ಯಾರಾದರೂ ಒಬ್ಬ ವ್ಯಕ್ತಿ ಒಂದು ಐವರೆ ಗಂಟೆಗೆ ಹೇಳ್ತಾ ಇದ್ದೇನೆ ಡೆಫಿನೆಟಾಗಿ ಆ ಮನೆಯಲ್ಲಿ ಶನಿಯ ನೆಗೆಟಿವ್ ಎನರ್ಜಿ ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಓಕೆನಾ ಯಾಕಂದರೆ ಅವನು ಅವನು ಆ ಮನೆಯಲ್ಲಿ ಎದ್ದುಕೊಂಡು ಎಲ್ಲ ಅಲ್ವಾ ಅವನು ಅವ್ರು ಟಾಯ್ಲೆಟ್ಗೆ ಹೋಗ್ತಾನೆ ಬಾತ್ರೂಮ್ಗೆ ಹೋಗ್ತಾನೆ ಅಲ್ಲಿ ತಾನೆ ನೀರು ಕುಡಿತಾನೆ ಹೋಗಿ ಎಲ್ಲ ಕಡೆ ಕೂಡ ಎಲ್ಲ ಕಡೆಗಳು ಮೂಮೆಂಟನ್ನು ಉಂಟು ಮಾಡ್ತಾರಲ್ಲ ಮೂಮೆಂಟ್ ಉಂಟು ಮಾಡಿದಾಗ ಶನಿ ಓಡಿ ಹೋಗ್ತಾನೆ ಅಲ್ಲಿಂದ ಓಕೆ ಶನಿ ಇರೋದಿಲ್ಲ ಒಂದು ವೇಳೆ ನೀವು ಎಲ್ಲರೂ ಕೂಡ ಒಂಬತ್ತು ಗಂಟೆಗೆ ನೀವು ಹೇಳ್ತೀರಂದಾಗ ಮತ್ತು ನಿಮ್ಮನ್ನು ದೇವರೇ ಕಾಪಾಡಬೇಕು ಕಾಪಾಡಬೇಕೇನು ಮಾಡೋಕ್ಕಾಗಲ್ಲ ತಾನೇ ಓಕೆನಾ ಅದಕ್ಕೆ ಒಬ್ಬ ವ್ಯಕ್ತಿ ಆದರೂ ಕೂಡ ಒಬ್ಬ ವ್ಯಕ್ತಿ ಇದ್ದರೆ ಮತ್ತೆ ಬೇರೆ ಎಲ್ಲರೂ ಕೂಡ ಹೇಳಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರಪ್ಪ ಏನು ಸಮಸ್ಯೆ ಇಲ್ಲ ಈಗ ಮನೆಯಲ್ಲಿ ನಾನು ತುಂಬ ಸ್ತ್ರೀಯರನ್ನು ನೋಡಿದ್ದೇನೆ ಗೃಹಿಣಿಯರನ್ನು ನೋಡಿದ್ದೇನೆ ಪಾಪ ಅವರೆಲ್ಲ ನಾಲ್ವರೆ ಗಂಟೆಗೆ ಏಳು ಅವರು ತುಂಬ ಮಂದಿದ್ದಾರೆ ಪಾಪ ನಾಲ್ಕೂವರೆ ಗಂಟೆಗೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಓಕೆ ಸೊ ಅವರ ಒಂದು ಕೃಪೆಯಿಂದ ಅಥವಾ ಅವರ ಒಂದು ಎನರ್ಜಿಯಿಂದ ಆ ಮನೆಯಲ್ಲಿ ಆ ಮನೆ ನಡೀತಾ ಇರ್ತದೆ ಅಥವಾ ಆ ಮನೆಯಲ್ಲಿ ಏನುಂಟು ಆ ಮನೆಯಲ್ಲಿ ಒಂದು ಗ್ಯಾಸ್ ಸ್ಟೌವ್ ಉರಿಯುತ್ತೆ ಆ ಮನೆಯಲ್ಲಿ ಅವರ ಅಡುಗೆ ಕೋಣೆ ಉರಿಯುತ್ತೆ ತುಂಬ ಚೆನ್ನಾಗಿರುತ್ತೆ ಓಕೆನಾ ಒಂದು ವೇಳೆ ಅವರು ಕೂಡ ಮಲಗಿದರೆ ಡೆಫಿನೆಟಾಗಿ ಆ ಮನೆಯನ್ನು ಮತ್ತೆ ರಕ್ಷಣೆ ಮಾಡಲಿಕ್ಕೆ ಯಾರಿಂದ ಕೂಡ ಸಾಧ್ಯನೇ ಇಲ್ಲ ಅಂತ ಹೇಳಿದೆ ಅದಕ್ಕೋಸ್ಕರ ಇವತ್ತು ಅವರಿಂದ ಬಹಳ ದೊಡ್ಡ ಒಂದು ಉಪಕಾರ ಎಲ್ರಿಗೂ ಕೂಡ ಆಗ್ತಾ ಉಂಟಲ್ವ ಬೆಳಿಗ್ಗೆ ಬೇಗ ಯಾರು ಹೇಳ್ತಾರೋ ಅವರಿಂದಾಗಿ ಓಕೆ ಅದಕ್ಕೋಸ್ಕರ ನಾನು ಹೇಳ್ತೀನಿ ಬರೀ ಗೃಹಿಣಿಯರು ಮಾತ್ರ ಅಲ್ಲ ನಿಮ್ಮ ಪತ್ತೆ ಅಂದರೆ ನೀವು ಕೂಡ ಹೇಳಲಿಕ್ಕೆ ಪ್ರಯತ್ನ ಮಾಡಿ ಬೆಳಿಗ್ಗೆ ಎದ್ದು ಸ್ವಲ್ಪ ಮಾಡಿ ಏನಾದರೂ ಕೂಡ ಓಕೆ ನೋಡಿ ಯಾವ ರೀತಿ ಅಲ್ವಾ ಅದು ಐದುವರೆಗೇ ಹೇಳಬೇಕಾಯಿತಾ ಓಕೆ ಐದುವರೆಗೆ ಅದಕ್ಕಿಂತ ನಂತರ ಕೂಡ ಇದ್ದರೆ ಅದು ಅಷ್ಟು ಸುಲಭ ಅಲ್ಲ ಐದುವರೆ ಸಾಧ್ಯ ಆದರೆ ನಾಲ್ಕುವರೆ ನಾಲ್ಕುವರೆ ಐದುವರೆ ಈ ಸಮಯದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ನಿಮಗೆ ಒಮ್ಮೆ ಎನರ್ಜಿ ತುಂಬಾ ಕ್ರಿಯೇಟ್ ಆಯಿತು ಅಂತ ಇಟ್ಕೊಳ್ಳಿ ನಿಮ್ಮ ಶರೀರ ಎನರ್ಜಿ ಕ್ರಿಯೇಟ್ ಆಯಿತು ತಾಕೋದು ಆ ನಂತರ ನಿಮ್ಮನ್ನು ಅದು ಮಲಗಲಿಕ್ಕೆ ಬಿಡುವುದೇ ಇಲ್ಲಲ್ವ ಅರ್ಥ ಆಗುತ್ತೆ ಅದು ಮಲಗಲಿಕ್ಕೇ ಬಿಡೋಲ್ಲ ನಿಮ್ಮ ನೀವು ಎದ್ದೇ ಕೂತಿರ್ತೀರ ನಿಮಗೆ ಅದು ಇಂಟ್ರೆಸ್ಟ್ ಆಗುತ್ತೆ ಇನ್ನಷ್ಟು ಹೋಗಬೇಕಂತ ಅರ್ಥ ಮಾಡಿ ತುಂಬ ಚೆನ್ನಾಗಿದೆ ಜಸ್ಟ್ ಕರೆಯಲ್ಲಿದ್ದರೆ ಮಾತಾಡಬೇಡ ಹಲೋ 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 ನಮಸ್ತೆ ಗುರುಜಿ ನಮಸ್ತೆ ಅಮ್ಮ ಯಾರ್ ಮಾತಾಡ್ತಿದ್ರ ಮೇಲಿಂದ ವಿದ್ಯಾವತಿ ಓಕೆ ಮಂತ್ರಾಲಯದಿಂದ ಸರಿ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ನನ್ನ ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ 21 10 1984 ಸಮಯ ಹೇಳಿಮ್ಮ ಸಮಯ 1:20 ರಾತ್ರಿ ನಕ್ಷತ್ರ ಹೇಳಿಮ್ಮ ಉತ್ತರ ಉತ್ತರ ನಕ್ಷತ್ರ ಉತ್ತರ ನಕ್ಷತ್ರ ಕುಮಾರಿ ಓಕೆ ಒಂದು ನಿಮಿಷಮ್ಮ ಅದು ಭಾನುವಾರ ರಾತ್ರಿ ಸೋಮವಾರ ಬೆಳಿಗ್ಗೆನಮ್ಮ ಹಾಗೇನೆ ಹೇಳ್ಬೇಕು ತಾನೆ ಮತ್ತೆ ಡೇಟ್ ಹೇಳುವಾಗ ಅಲ್ವಾ ಉತ್ತರ ನಕ್ಷತ್ರ ಸಿಂಹರಾಶಿ ಜಾತಕ ಏನು ತಿಳ್ಕೊಳ್ಬೇಕಮ್ಮ ಹೇಳಿ ಮದುವೆ ಆಗಿ ಎಂಟು ವರ್ಷ ಆಯ್ತು ಇನ್ನು ಸಂತಾನ ಆಗಲಿಲ್ಲ ಅದರ ಬಗ್ಗೆ ಕೇಳಬೇಕಿತ್ತು ಸೊ ನಾನು ಹೇಳೋದಾದರೆ ಚ ನೀವು ಡಾಕ್ಟ್ರ ಹತ್ರ ಚೆಕಪ್ ಮಾಡಿಸಿ ಅಂತ ಹೇಳಿದಮ್ಮ ಡಾಕ್ಟ್ರ್ ಚೆಕಪ್ ಮಾಡಿಸಿ ಡಾಕ್ಟ್ರ್ ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿ ಅಂತ ಹೇಳಿದಮ್ಮ ರೈಟಾ ಯಾಕಂದರೆ ಅಲ್ಲಿ ಏನು ಬರ್ತಾ ಉಂಟಂದ್ರೆ ಇಂಪಾರ್ಟೆನ್ಸಿ ಪ್ರಾಬ್ಲಮ್ ಇಂಪಾರ್ಟೆನ್ಸ್ ಅಂದರೆ ನಪುಂಸಕತೆ ತೊಂದರೆ ಬರ್ತಾ ಉಂಟಂದ್ರೆ ಇಂಡಿಕೇಷನ್ ಉಂಟಮ್ಮ ಅದಕ್ಕೋಸ್ಕರ ಡಾಕ್ಟ್ರೇ ಇದಕ್ಕೆ ಸಲಹೆ ಕೊಡಬಲ್ಲರಮ್ಮ ಬೇರೆ ಯಾರು ಕೂಡ ಸಲಹೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಡಾಕ್ಟ್ರನ್ನ ಫಾಲೋ ಮಾಡಿದ್ರೆ ನಿಮಗೆ ಖಂಡಿತವಾಗಿಯೂ ಏನಾಗುತ್ತೆ ಎಲ್ಲ ಕಡೆ ಮಕ್ಕಳಾಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತಮ್ಮ ರೈಟಾ ಇಲ್ಲ ಡಾಕ್ಟರ್ನೇ ಫಾಲೋ ಮ ಬೇರೆ ಏನು ಕೂಡ ಮಾಡುವಾಗಿಲ್ಲ ಯಾಕಂದರೆ ನೀವು ಮಾತಾಡುವಾಗಲೇ ಗೊತ್ತಾಯ್ತು ಅಲ್ಲಿ ಏನು ಪ್ರಾಬ್ಲಮ್ ಉಂಟಂದು ಓಕೆನಾ ಸೊ ನಾನು ಅದರ ಬಗ್ಗೆ ಓಪನ್ ಅಪ್ ಆಗಿ ತುಂಬ ಮಾತಾಡುವಾಗಿಲ್ಲ ಬಟ್ ಡಾಕ್ಟರ್ನ ಭೇಟಿ ಮಾಡಿ ಒಳ್ಳೆಯದಾಗ್ಲಿ ರೈಟಾ ಓಕೆ ರೈಟ್ ರೈಟ್ ಏನು ಮಾಡೋಣ ಸೊ ತುಲಾ ಲಗ್ನ ತುಲಾರಾಶಿ ಅವರಿಗೆ ಗೊತ್ತಾಯ್ತಿದೆ ಓಕೆ ಹಾಗಾದರೆ ಶುಕ್ರ ನಾಲ್ಕನೇ ಮನೆಗೆ ಬಂದಿದ್ದಾನೆ ನಾಲ್ಕನೇ ಮನೆ ಶುಕ್ರ ತುಂಬ ಸುಲಭ ಅಂತ ಖಂಡಿತ ಅಲ್ಲ ದಿಗ್ಬಲಿ ಅಂತೂ ಉಂಟು ಲಗ್ಸುರಿಯನ್ನು ಕೊಡ್ತಾನೆ ಬಟ್ ಅಷ್ಟೇ ಮೆಹನತ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತೇಳಿ ಜಾತಕದಲ್ಲಿ ಶನಿಯಲ್ಲಿರ್ತಾನೆ ನೋಡ್ಕೊಳ್ಳಿ ಓಕೆ ಶನಿ ಶನಿ ಎಲ್ಲಿರ್ತಾನೋ ಆ ರೀತಿ ನೀವು ಕರ್ಮ ಮಾಡಬೇಕಂತ ಇಂಡಿಕೇಶನ್ ಇದೆ ಅದೇ ರೀತಿ ನಿಮ್ಮ ಕರ್ಮ ಇರಬೇಕು ಅದಕ್ಕೆ ಏನು ಕರ್ಮ ಮಾಡಬೇಕು ಅಂತ ಒಂದು ಇಂಡಿಕೇಶನ್ ಕೆಲವರಿಗೆ ಏನಾಗುತ್ತೆ ಶನಿ ನೀಚ ಫಲ ಕೊಡ್ತಾನೆ ನೀಚ ಫಲ ಅಂದರೆ ಶನಿ ಮೇಷರಾಶಿಯಲ್ಲಿ ಇರ್ತಾನೆ ಮೇಷರಾಶಿಯಲ್ಲಿ ಶನಿ ನೀಚನಾಗಿ ಬಿಡ್ತಾನೆ ಅದರ ಅರ್ಥ ಏನಂದರೆ ನಿಮ್ಮ ದೇಹವನ್ನು ನೀವು ದಂಡಿಸುವುದಿಲ್ಲ ರೈಟ್ ರೈತನೇ ಒಂದು ಸ ಕಾಲ ಅಂದ್ರೆ ಹೋದ ಜನ್ಮದಲ್ಲಿ ದೇಹವನ್ನು ದಂಡಿಸಲಿಲ್ಲ ಈ ಜನ್ಮದಲ್ಲಿ ಶನಿ ನೀಚನಾಗಿದ್ದಾನೆ ಯಾಕೆ ದೇಹವನ್ನು ದಂಡಿಸಿ ಅಂತ ಹೇಳ್ತಾ ಇದ್ದಾರೆ ದೇಹವನ್ನು ದಂಡಿಸಿ ಮೆಹನತ್ ಮಾಡಿ ಬೆಳಿಗ್ಗೆ ಬೇಗ ಹೇಳಿ ಎಲ್ಲ ಕಡೆಗೂ ಹೋಗಿ ಅಲ್ವಾ ನಿಮ್ಮ ಕೆಲಸವನ್ನು ಪರಿಪೂರ್ಣ ರೀತಿಯಲ್ಲಿ ಮಾಡಿ ಅದಕ್ಕೋಸ್ಕರ ಶನಿ ನೀಚವಲ್ಲ ಇಲ್ಲಿ ಕೂಡ ಏನಾಗುತ್ತೆ ಆ ಶನಿ ಶನಿ ಮೇಷರಾಶಿಯಲ್ಲಿ ಬಂದ್ಬಿಟ್ಟ ಅಂದಾಗ ಇಲ್ಲಿಗಲೂ ಮಲಗ್ತಾ ಇದ್ದಾಗ ಮತ್ತೆ ನೆಕ್ಸ್ಟ್ ಜನ್ಮದಲ್ಲಿ ಕೂಡ ಶನಿ ಅಲ್ಲಿ ಇರ್ತಾನೆ ಮೇಷರಾಶಿಯಲ್ಲಿ ಇರ್ತಾನೆ ಬೇರೆ ಕಡೆಗೂ ಹೋಗುದಿಲ್ಲ ಅಂತ ಓಕೆನಾ ಅದಕ್ಕೋಸ್ಕರ ಈ ಜನ್ಮದಲ್ಲಿ ಅದನ್ನು ಹೇಳಿದ್ದಾನೆ ಅಂದಾಗ ಯಾಕಂದ್ರೆ ನಿಮ್ಮ ರಾಶಿ ಅಂತ ಹೇಳಿದ್ರೆ ಇಂಟೆನ್ಷನ್ ನಿಮ್ಮ ಉದ್ದೇಶ ಏನುಂಟು ಅಂತ ಅಲ್ವಾ ಶನಿಯಲ್ಲಿ ಕೂತ ಉದ್ದೇಶ ಏನುಂಟು ಹಾಗಾದ್ರೆ ಶನಿಯಲ್ಲಿ ಮೇಷ ರಾಶಿಯಿಂದ ದೇಹಕ್ಕೆ ಸಂಬಂಧಪಟ್ಟಂಥ ರಾಶಿ ಅದು ಹಾಗಾದರೆ ನಿಮ್ಮ ದೇಹವನ್ನು ದಂಡಿಸಿ ಅಂತ ಹೇಳ್ತಾ ಇದ್ದಾರೆ ಸೊ ದಂಡಿಸಬೇಕಾಗುತ್ತೆ ನೀವು ರೈಟಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಅಲ್ವಾ ಅದಕ್ಕೇ ನಿಮ್ಮ ಜಾತಕಲ್ಲಿ ಶನಿ ಎಲ್ಲೆಲ್ಲಿ ಇದ್ದಾನೆ ರೈಟಾ ಎಲ್ಲೆಲ್ಲಿ ಶನಿ ಇದ್ದಾನೆ ಈಗ ಶನಿ ಮತ್ತು ಶುಕ್ರನ ಕಾಂಬಿನೇಷನ್ ಬಂದಾಗ ಅಥವಾ ಶನಿ ಮಕರ ರಾಶಿಯಲ್ಲಿ ಬಂದಾಗ ಅದು ಸಾರಿ ಶುಕ್ರ ಮಕರ ರಾಶಿಯಲ್ಲಿ ಬಂದಾಗ ಸೊ ನಿಮಗೆ ಖಂಡಿತವಾಗಿ ನಿಮಗೇನಾಗುತ್ತೆ ಏನಾಗುತ್ತೆ ತುಂಬ ಒಂದು ತುಂಬ ಇಂಟ್ರೆಸ್ಟ್ ಆಗಿರಬೇಕು ಎನರ್ಜೆಟಿಕ್ ಆಗಿರಬೇಕು ಅನಿಸೋದೇ ಇಲ್ಲ ಬಟ್ ನಿಮ್ಗೆ ಯಾರದು ಗೈಡ್ ಮಾಡುವವರು ಸಿಕ್ಕಿದ್ರೆ ನೀವು ಅನಿಸ್ತದೆ ಆ ಮೂಮೆಂಟಲ್ಲಿ ನೀವು ಎಲ್ಲವನ್ನು ಕೂಡ ಪಡ್ಕೊಳ್ಳಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅನ್ನಿಂತ ಪಡ್ಕೊಳ್ಳೋದಿಲ್ಲ ರೈತಾನೆ ಸೊ ಇದು ನೋಡಿ ಸೂಕ್ಷ್ಮ ಸೂಕ್ಷ್ಮರೂಪನ ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ನಿಮಗೆ ನಾನು ಹೇಳ್ತೀನಿ ಅಲ್ವ ಯಾವಾಗ ಶನಿಯ ನೆಗೆಟಿವನ್ನು ನೀವು ಬರಲಿಕ್ಕೇ ಬಿಡುವುದಿಲ್ಲ ಲೈಫಲ್ಲಿ ಓಕೆ ಬರಲಿಕ್ಕೆ ಬಿಡುವುದೇ ಇಲ್ಲ ನೀವು ಸೊ ನೀವು ಬಹಳ ಚುರುಕಾಗಿರ್ತೀರಾ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದೇ ಬೆಳಿಗ್ಗೆ ಮಲಗುವುದಿಲ್ಲ ಕಡಿಮೆ ಎಷ್ಟು ಬೇಕು ಅಷ್ಟೇ ಮಲಗ್ತೀರಾ ಎದ್ದು ಹೇಳ್ತೀರಾ ಟೈಮ್ ಪಾಸ್ ಮಾಡೋದಿಲ್ಲ ಅಲ್ವಾ ಕೆಲವರೆಲ್ಲ ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಾನೆ ಬರೀ ಸ್ಕ್ರೋಲಿಂಗ್ ಮಾಡ್ತಾ ಇರ್ತಾರೆ ಫೇಸ್ಬುಕ್ಕನ್ನು ನೋಡ್ತಾ ಇರ್ತಾರೆ ಕಮೆಂಟ್ಸ್ ಹಾಕ್ತಾ ಇರ್ತಾರೆ ಅದೇ ಕೆಲಸ ಅವರಿಗೆ ಅವ್ರಿಗೆ ಬೇರೆ ಕೆಲಸನೇ ಇಲ್ಲ ರೈಟಾ ಸೊ ಮತ್ತು ಅವ್ರು ಸಾಧನೆ ಮಾಡೋದು ಕೂಡ ಏನೂ ಇರುವುದಿಲ್ಲ ರೈಟ್ ತಾನೆ ಅವ್ರು ಸಾಧನೆ ಮಾಡಿ ಈಗ ಪತ್ರಿಕಾ ಪತ್ರಿಕೋದ್ಯಮ ಇದ್ದಾರೆ ಫೇಸ್ಬುಕ್ ಓಕೆ ಪರವಾಗಿಲ್ಲ ಬಟ್ ಇಲ್ಲಿಗೆಲ್ಲ ಟೈಮ್ ಪಾಸ್ ಮಾಡೋರು ಇರ್ತಾರೆ ರೈತನೇ ಸೊ ಅದರ ಅರ್ಥ ಏನು ಅವರಿಗೆ ಬೇರೆ ಕೆಲಸನೇ ಇಲ್ಲ ಅಂತಾಯಿತು ಹಾಗಾದರೆ ಶನಿ ಹೇಗಿರ್ತಾನೆ ಅವ್ರ ಜಾತದಲ್ಲಿ ತೊಂದರೆ ಕೊಡ್ತಾ ಇರ್ತಾನೆ ಇವರ ಕೆಲಸ ಏನು ಬೇರೆಯವ್ರಿಗೆ ಚುಚ್ಚುವುದು ಮಾತ್ರ ಕೆಲಸ ಬೇರೆ ಒಳ್ಳೆ ಕೆಲಸ ಒಂದು ಮಾಡಲ್ಲ ಇಂಥ ಒಂದು ಪರಿಹಾರ ತಾನೆ ನಮ್ಮ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಸಂಬಂಧಪಟ್ಟಿದೆ ಶುಕ್ರನಿಂದ ಏನು ಫಲ ಸೊ ಮನೆ ವಿಚಾರದಲ್ಲಿ ಏನು ಸಮಸ್ಯೆ ಉಂಟು ನಿಮಗೆಲ್ಲೋ ಸೊ ಅದನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಜಾಗದ ವಿಚಾರದಲ್ಲಿ ಮನೆ ವಿಚಾರದಲ್ಲಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಂದಾದರೂ ಒಂದು ಒಳ್ಳೆ ಸೂಚನೆ ಬರ್ಬೋದು ಒಂದು ಒಳ್ಳೆ ರೀತಿಯ ಪರಿಹಾರ ನಿಮಗೆ ಕಂಡು ಬರುವ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅದಕ್ಕೆ ಬೇಕಾಗಿ ಖಂಡಿತವಾಗಿ ಪ್ರಯತ್ನ ಮಾಡಿ ನಮ್ಮ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ತುಂಬಾ ಚೆನ್ನಾಗಿತ್ತು ಓಕೆ ಇನ್ನೊಂದು ಹತ್ತು ದಿನ ಕಳೆದ ನಂತರ ಒಂದು ಮತ್ತೊಂದು ಹತ್ತು ದಿನದಲ್ಲಿ ಖಂಡಿತ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆ ಉಂಟು ಅದಕ್ಕೆ ಬೇಕಾಗಿ ನಾನು ಇದಕ್ಕೆ ಯಾರನ್ನ ಯೂಸ್ ಮಾಡ್ಕೊಳ್ಬೇಕು ನೀವು ಒಂದು ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರನ್ನ ಇನ್ನೊಂದು ನಿಮ್ಮ ಒಡ ಹುಟ್ಟಿದವರನ್ನ ಅವರನ್ನು ಯೂಸ್ ಮಾಡಿಕೊಂಡಾಗ ನಿಮಗೆ ಭೂಮಿ ವಿಚಾರ ಮನೆ ವಿಚಾರ ಜಾಗದ ವಿಚಾರ ಅದರಲ್ಲಿ ಎಲ್ಲೇ ಸಮಸ್ಯೆ ಬಂದಿದೆ ಅಥವಾ ತಾಯಿ ವಿಚಾರದಲ್ಲಿ ಸಮಸ್ಯೆ ಬಂದಿದೆ ಅಂದಾಗ ಅದು ಡೆಫಿನೆಟ್ ಆಗಿ ಸಾಲ್ವ್ ಆಗೋ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ರೈಟ್ ತಾನೆ ಓಕೆನಾ ಅದೇ ನಮ್ಮ ಧನುರ್ ಲಗ್ನದವ್ರಿಗೆ ಧನುರ್ ಲಗ್ನದವ್ರಿಗೆ ಏನಾಗುತ್ತೆ ಎಲ್ಲೊಂದ್ ಕಡೆ ಹಣಕಾಸಿನ ವಿಚಾರದಲ್ಲಿ ಇಂಪ್ರೂವ್ಮೆಂಟ್ ಅಂತ ಬರಬಹುದು ಧನುರ್ ಲಗ್ನದವ್ರಿಗೆ ಅದರ ಜೊತೆಗೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ವಿಶೇಷ ರೀತಿಯಲ್ಲಿ ಇವರಿಗೆ ಕೂಡ ಮನೆ ಕಟ್ಟುವ ವಿಚಾರದಲ್ಲಿ ಮನೆ ಮಾರುವ ವಿಚಾರದಲ್ಲಿ ವಿಶೇಷ ರೀತಿಯಲ್ಲಿ ಮನೆ ಮಾರುವ ವಿಚಾರದಲ್ಲಿ ಏನಾದರೂ ರಿಸಲ್ಟ್ ಬೇಕು ಅಂದಾಗ ಮನೆ ಮಾರು ಬೇರೆ ಮನೆಗೆ ಹೋಗಬೇಕು ಅಂದಾಗ ಅದು ಡೆಫಿನೆಟ್ ಆಗಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲವರಿಗೆಲ್ಲ ಹೊಸ ಮೊಬೈಲ್ ತಗೊಳ್ಬೇಕು ಲ್ಯಾಪ್ಟಾಪ್ ತಗೊಳ್ಬೇಕು ಟ್ರಾವೆಲಿಂಗ್ ಮಾಡಬೇಕು ದೂರ ಹೋಗಬೇಕು ಅಂತ ಇದ್ದರೂ ಕೂಡ ಅದು ಕೂಡ ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಅದಕ್ಕೆ ಬೇಕಾಗಿ ಧನುರ್ ಲಗ್ನದವರು ಖಂಡಿತ ಪ್ರಯತ್ನ ಮಾಡಿ ಅಂತ ಹೇಳಿ ತುಂಬ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ರೈಟ್ ತಾನೇ ಓಕೆ ಆನಂತರ ನಮ್ಮ ಮಕರ ಲಗ್ನದವರಿಗೆ ಓಕೆ ಮಕರ ಲಗ್ನದವರಿಗೆ ಹಣಕಾಸಿನ ಅಪ್ಸ್ಟಕಲ್ಸ್ ಏನು ಇಷ್ಟು ಅವರಿಗೆ ಬಂತು ಒಂದು ಸ್ವಲ್ಪ ಒಂದು ಒಂದು ಎರಡು ವಾರದಿಂದ ಸೊ ಅದು ಈಗ ನಿವಾರಣೆ ಆಗುತ್ತೆ ಹಣಕಾಸು ಕೈ ಸೇರುತ್ತೆ ಅಂತ ಇಂಡಿಕೇಶನ್ ಡೆಫಿನೆಟ್ ಆಗಿ ನಿಮ್ಮ ಪಾಲಿಗೆ ಹಣಕಾಸು ಬರುತ್ತೆ ಇನ್ನೊಂದು ಸ್ವಲ್ಪ ದಿನಗಳ ಕಾಲ ಎಲ್ಲಿವರೆಗೆ ಶುಕ್ರ ಲಗ್ನದಲ್ಲಿ ಇರ್ತಾನೆ ಅಲ್ಲಿವರೆಗೆ ಕೂಡ ಹಣಕಾಸು ಮಕರ ಲಗ್ನದವರ ಕೈಗೆ ಸಿಗುತ್ತೆ ಅಂತ ಒಂದು ಇಂಡಿಕೇಶನ್ ಇರ್ತದೆ ಖಂಡಿತ ಅದಕ್ಕೆ ಬೇಗ ಪ್ರಯತ್ನ ಮಾಡಿ ಅಥವಾ ಕೆಲಸಕ್ಕೆ ಬೇಕು ಪ್ರಯತ್ನ ಮಾಡಿ ಹಣಕಾಸು ಯಾರಾದರೂ ಕೊಡಲಿಕ್ಕೆ ಉಂಟು ಅದನ್ನು ಪ್ರಯತ್ನ ಮಾಡಿ ಅಥವಾ ಅದು ಕೂಡ ನಿಮ್ಮ ಕೈ ಸೇರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಬಹಳ ಚೆನ್ನಾಗಿ ವರ್ಕ್ ಆಗಿದೆ ಓಕೆನಾ ಸೊ ಗೊತ್ತಾಯಿತು ಹಾಗೆ ಕುಂಭರಾಶಿ ಕುಂಭ ಲಗ್ನಕ್ಕೆ ಸಂಬಂಧಪಟ್ಟಂತೆ ಹೆಲ್ತ್ ರಿಲೇಟೆಡ್ ಏನು ಪ್ರಾಬ್ಲಮ್ ಇದೆ ನಿಮಗೆ ಅಲ್ವಾ ಅದರಲ್ಲಿ ನಿಮಗೆ ಎಲ್ಲೊಂದು ಕಡೆ ದಾರಿ ಬರ್ಬೋದು ನೀವೇನು ಮಾಡಬೇಕಂತ ಹೆಲ್ತ್ ಆರೋಗ್ಯಕ್ಕೆ ಸಂಬಂಧ ವಿಚಾರಗಳಲ್ಲಿ ಸಮಸ್ಯೆ ಉಂಟು ಸಾಲ್ವ್ ಆಗ್ತಾ ಇಲ್ಲ ಹಾಗಾದರೆ ನಾನು ಅದಕ್ಕೆ ಏನಪ್ಪ ಮಾಡಬೇಕು ಅದು ನಿಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಮುಖಾಂತರ ಒಳ್ಳೆ ರಿಸಲ್ಟ್ ಬರುತ್ತೆ ಅನಂತರ ಹಣಕಾಸಿನ ವಿಚಾರದಲ್ಲಿದ್ದ ಅಪ್ಸಕಲ್ಸ್ ಕೂಡ ನಿಮಗೆ ಡೆಫಿನೆಟ್ ಆಗಿ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತಪ್ಪ ಓಕೆ ಇದು ಕುಂಭರಾಶಿ ಲಗ್ನದವರಿಗೆ ಶುಕ್ರನ ಒಂದು ರಿಸಲ್ಟ್ ಅಂತ ಹೇಳ್ತೇನೆ ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ ಅಮ್ಮ ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ರ ಮೇಲಿಂದ ಸರಿ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ಅಥವಾ ಓಕೆ ಮ ಹೇಳಿಮ್ಮ ಮಗುವಿನ ಹೆಸರು ಹುಟ್ಟಿದ ದಿನಾಂಕ ಏನ್ ತಿಳ್ಕೊಳ್ಬೇಕ ಮಗುವಿನ ಬಗ್ಗೆ ಅದನ್ನೇ ಹೇಳಿ ನನ್ಗೆ ಮಗು ಎಷ್ಟು ವರ್ಷ ಆಯ್ತಮ್ಮ ಅಥವಾ ಏನ್ ತಿಳ್ಕೊಳ್ಬೇಕಮ್ಮಿ ಓಕೆ ಅದು ನೋಡಿ ಇದೊಂದು ಪ್ರಶ್ನೆ ಉಂಟು ಗ್ಲೋಬಲ್ ಪ್ರಶ್ನೆ ಇದು ಓಕೆನಾ ಗ್ಲೋಬಲ್ ನಮ್ಮ ಮಗು ಹಠ ಮಾಡುತ್ತೆ ಅದು ಮಾಡಿದ್ದು ಅದಕ್ಕೆ ಏನಾಗುತ್ತೆ ಅದು ನಿಮ್ಮ ಮನೆಯ ವಾತಾವರಣ ಅದಕ್ಕೆ ಕಾರಣ ಕಾರಣ ಆಗಿರ್ತದೆ ನಮ್ಮ ಹಠ ಮಾಡುವಂಥದ್ದು ಓಕೆನಾ ಈಗ ಮಗು ಹಠ ಮಾಡಬಾರ್ದಂದ್ರೆ ಏನಪ್ಪ ನೋಡಿ ಅಲ್ಲ ಮಗು ಯಾವಾಗ ಹಠ ಮಾಡುತ್ತೆ ಅದರ ಅರ್ಥ ನಿಮ್ಮ ಮನೆಯಲ್ಲಿ ಅಂತಹ ಒಂದು ಸಿಚುವೇಶನ್ ನಿರ್ಮಾಣ ಮಾಡ್ಕೊಂಡಿರ್ತಾರೆ ಖುದ್ದು ನೀವು ಕೂಡ ಜಗಳ ಮಾಡ್ತೀರಾ ಸೊ ಮಕ್ಕಳ ಎದುರಿಗೆ ಇದ್ದುಕೊಂಡು ಅವರು ಹಠ ಮಾಡ್ತಾರೆ ಆನಂದರೆ ಎನರ್ಜಿ ಏನುಂಟು ಎನರ್ಜಿ ಡಿಪ್ಲೀಟ್ ಆಗಿರ್ತದೆ ಅಂದರೆ ಕುಜನ ಎನರ್ಜಿ ಅಂದರೆ ಮಗಳನ ಎನರ್ಜಿ ಮನೆಯಲ್ಲಿ ಡಿಪ್ಲೀಟ್ ಆಗಿರುತ್ತೆ ಅದಕ್ಕೋಸ್ಕರ ಏನಾಗುತ್ತೆ ಮಕ್ಕಳಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗೋದಿಲ್ಲ ಹಠ ಮಾಡಲಿಕ್ಕೆ ಸ್ಟಾರ್ಟ್ ಅದಷ್ಟೇ ಅಲ್ಲ ಅಲ್ಲಿ ಯಾರೆಲ್ಲ ಬರ್ತಾರೆ ಕೂಡ ಕೂಡ ಮಾಡ್ತಾರೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಮಾತಾಡಲಿಕ್ಕೆ ಸ್ಟಾರ್ಟ್ ನಾನು ಸಣ್ಣ ರೆಮಿಡಿ ಏನು ಮಾಡಬೇಕು ಒಂದು ಒಂದು ಹಿಡಿ ತಗೋರ್ ಬೆಳೆಯಿಂದ ಪ್ರತಿದಿನ ಮಗುವಿಗೆ ನಿವಾಸಿಸಬೇಕಾ ಮರ್ತಾ ಆಯ್ತಾ ಒಂದು ಹಿಡಿ ತಗೋರ್ ಬೆಳೆ ಪ್ರತಿದಿನ ಮಗುವಿಗೆ ನಿವಾರಿಸಿದ ಅದನ್ನ ಹರಿವನಲ್ಲಿ ಬಿಡಿ ಇಸ್ ನ ಮೋಸ್ಟ್ ಫೇವರ್ ತುಂಬಾ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಬಲಿಗೆ ಸ್ಟಾರ್ಟ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಆನಂತರ ಏನ್ ಮಾಡಿ ಅಂದ್ರೆ ಮಗುವಿಗೆ ಎಲ್ಲೋ ಕಲರ್ ಬೆಡ್ಶೀಟಲ್ಲಿ ಬೆಡ್ಶೀಟ್ ಅಲ್ಲಿ ಮಲಗಿಸಿ ಎಲ್ಲೋ ಕಲರ್ ಓಕೆನಾ ಎಲ್ಲೋ ಕಲರ್ ಬೆಡ್ಶೀಟ್ ಅಮ್ಮ ಎಲ್ಲೋ ಕಲರ್ ಬ್ಲೂ ಕಲರ್ ಕೂಡ ಆಗುತ್ತೆ ವೈಟ್ ಆಗುತ್ತೆ ಕ್ರೀಮ್ ಆಗುತ್ತೆ ಬಟ್ ರೆಡ್ ಕರ್ ಅಲ್ಲಿ ಮಲಗಿಸ್ಬೇಡಿ ಅಷ್ಟೇ ರೆಡ್ ಕಲರ್ ಬೆಡ್ರೂಮ್ ಅನ್ನ ಯೂಸ್ ಮಾಡಬೇಡಿ ಆನಂತರ ಮಗುವನ್ನು ಆದಷ್ಟು ಉತ್ತರ ದಿಕ್ಕಿನಲ್ಲಿ ಮಲಗಿಸಲಿಕ್ಕೆ ಆಗುತ್ತ ಅಂತ ಟ್ರೈ ಮಾಡಿ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಸದ್ರ ಮುಖಾಂತರ ಮಗುವಿಗೆ ಹಠ ಏನು ಅದು ಕಡಿಮೆ ಆಗಲಿ ಸ್ಟಾರ್ಟ್ ಆಗುತ್ತೆ ಓಕೆ ಒಳ್ಳೆದಾಗ್ಲಿ ಓಕೆನಾ ಆಯ್ತು ಆಯ್ತು ಸರಿ ಒಳ್ಳೆದಾಗಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಅಲ್ವಾ ಯಾವತ್ತೂ ನೆನ್ಪಿಟ್ಬಿಡಿ ನಮ್ಮ ಮಕ್ಕಳು ಸರಿ ಇಲ್ಲ ಮಕ್ಕಳು ಹಠ ಮಾಡ್ತಾರೆ ಅದಕ್ಕೆ ಯಾರು ಕಾರಣ ನಾವೇ ಕಾರಣ ಓಕೆನಾ ತಂದೆ ತಾಯಿನೇ ಕಾರಣ ಬೇರೆ ಯಾರು ಯಾಕಂದರೆ ನೀವು ಮನೆಯ ಎನರ್ಜಿಯನ್ನು ಆ ರೀತಿಯಾಗಿ ಪ್ರಿಪೇರ್ ಮಾಡ್ಕೊಂಡಿದ್ದೀರಾ ಸೊ ಆ ಎನರ್ಜಿಯಲ್ಲಿ ಇರುವವರು ಅವರ ಸಬ್ಕಾನ್ಸಿಯಸ್ಮೆಂಡ್ ಆ ರೀತಿಯಾಗಿ ಪ್ರಿಪೇರ್ ಆಗಿರ್ತದೆ ಆ ರೀತಿಯಾಗಿ ರೂಪುಗೊಂಡಿರ್ತದೆ ಅದು ಹಠ ಮಾಡುವಂಥದ್ದಾಗಿರುತ್ತೆ ತುಂಬ ಕ್ರಿಯೇಟ್ ತುಂಬ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಅದಕ್ಕೋಸ್ಕರ ಆದಷ್ಟು ಮೌನವಾಗಿರಬೇಕು ಬೇಕಾದಷ್ಟೇ ಮಾತಾಡಬೇಕು ಅಲ್ಲಿ ಜಗಳ ಮಾಡ್ಕೊಳ್ಬಾರ್ದು ಮನೆಯಲ್ಲಿ ಸೊ ಇದೆಲ್ಲ ಅರ್ಥ ಮಾಡ್ಕೊಂಡ್ರೇ ಜೀವನ ಸುಗಮ ಆಗೋದಪ್ಪ ಆಗಲ್ಲ ನೋಡಿ ಪರಮ ನಮ್ಮನ್ನು ಇಲ್ಲಿ ಎಲ್ಲವನ್ನು ಕೂಡ ಸುಸೂತ್ರವಾಗಿ ಮಾಡಿ ಇಲ್ಲಿ ಕಳಿಸಿದ್ದಾನೆಂದರೆ ಇಲ್ಲಿ ಕಷ್ಟಪಡ್ಲಿಕ್ಕೆ ಅಂತೂ ಕಳಿಸಿದ್ದಲ್ಲವಾ ಎಂಜಾಯ್ ಮಾಡಲಿಕ್ಕೆ ಕಳಿಸಿದ್ರು ಬಟ್ ನಮಗೆ ಅದು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದರೆ ಅದು ನಮ್ಮದೇ ತಪ್ಪೋರದು ಅವನ ತಪ್ಪಂದು ಖಂಡಿತ ಅಲ್ಲ ಅಲ್ಲು ಅಷ್ಟೊಳ್ಳೆ ಬುದ್ಧಿ ಕೊಟ್ಟಿದ್ದಾನೆ ಎಲ್ಲ ಮಾಡಿದ್ದಾನೆ ಖರ್ಚು ಓಕೆ ಹೇಗೆ ಇರಬೇಕು ಲೈಫಲ್ಲಿ ಇದು ಬೇಕು ನಮಗೆ ಹೇಗೆ ನಾವು ಲೈಫಲ್ಲಿ ಅದಕ್ಕೇ ತುಂಬ ನೆಗೆಟಿವ್ ಪರ್ಸನ್ಸ್ ನಿಮ್ಮ ಹಿಂದೆ ಮುಂದೆ ಇದ್ದಾರೆ ಸೊ ಅವರನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಅವರನ್ನೆಲ್ಲ ದೂರ ಇಟ್ಕೊಳ್ಳಿ ಬೇಕಾಗಿಲ್ಲ ಯಾವುದು ಕೂಡ ಪಕ್ಕದ ಮನೆಗೆ ಹೋಗಿ ಮಾತಾಡೋದು ಅದು ಪಕ್ಕದ ಮನೆಗೆ ಹೋದ್ರೂ ಏನು ಮಾತಾಡ್ತೀರಾ ಅಥವಾ ಪಕ್ಕದ ಮನೆ ಇಲ್ಲಿ ಬಂದು ಏನು ಮಾತಾಡ್ತೀರ ಏನು ಒಳ್ಳೆಯದೇ ಅನ್ನೋದು ಮಾತಾಡ್ತೀರಾ ಆಧ್ಯಾತ್ಮನ ಮಾತಾಡ್ತೀರಾ ಇವತ್ತು ಆ ದೇವಸ್ಥಾನ ಅಲ್ಲಿ ತುಂಬಾ ಚೆನ್ನಾಗಿತ್ತು ಪೂಜೆ ಹಾಗೆ ಹೇಗೆ ನಾ ನೀವು ಅದನ್ನ ಮಾತಾಡಲ್ಲ ನೀವು ಇಷ್ಟೇ ಮಾತಾಡ್ತೀರ ಅವ್ರ ಮನೆಯವರು ಯಾರು ಓಡಿದ್ರು ಇವ್ರ ಮನೆಯವ್ರು ಯಾರು ಹೊಡಿದ್ರು ಅವ್ರ ಮನೆಗೆ ಯಾರು ಬರ್ತಾರೆ ಇವ್ರ ಮನೆಗೆ ಯಾರು ಹೋಗ್ತಾರೆ ಇದನ್ನೇ ಮಾತಾಡ್ತಿರ್ತಾನೆ ಬೇರೆ ಏನು ಮಾತಾಡ್ತಿರೋ ಚಾನ್ಸೇ ಇಲ್ಲ ನೀವು ಬೇರೆ ಮಾತಾಡ್ಲಿಕ್ಕೆ ರೈಟ್ ಸೊ ಅಲ್ವಾ ಇಲ್ಲ ನಿಮ್ಮ ಕುಟುಂಬದವರು ವಿಚಾರ ಅವ್ನು ಸಾರಿ ಇಲ್ಲ ಇವ್ರು ಸಾರಿ ಇಲ್ಲ ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಜಗಳ ಮಾಡಿದ್ರು ಅಲ್ವಾ ಅವರು ಕದ್ದುಕೊಂಡ್ರು ಇದೇ ಬರುತ್ತೆ ಬೇರೆ ಏನು ಬರುತ್ತೆ ಏನು ಪ್ರಯೋಜನ ಆಯ್ತು ಈಗ ಅಲ್ವಾ ಏನು ಪ್ರಯೋಜನ ಆಯ್ತು ಅದನ್ನೇ ತಾನೇ ಮಾತಾಡೋದು ಬೇರೆ ಏನು ಒಳ್ಳೆದೇ ಮಾತಾಡ್ತೀರಾ ಇಲ್ಲ ತಾನೇ ಸೊ ಇವತ್ತಿಂದ ಯಾರಾದರೂ ಆ ರೀತಿಯಾಗಿ ಬಂದಾಗ ಟಾಪಿಕ್ ಚೇಂಜ್ ಮಾಡಿ ಓಕೆನಾ ಟಾಪಿಕ್ ಚೇಂಜ್ ಮಾಡಿ ಭಗವಂತನ ಬಗ್ಗೆ ಮಾತಾಡಿದ್ರು ದೇವರ ಬಗ್ಗೆ ಮಾತಾಡಿ ಪ್ರಕೃತಿ ಬಗ್ಗೆ ಮಾತಾಡಿ ನಿಮ್ಮ ಯಾವುದೇ ಸಮಸ್ಯೆಗಳನ್ನ ಅಂತ ಹೋಗಬೇಡಿ ಯಾರ ಜೊತೆ ಕೂಡ ಓಕೆನಾ ಇಲ್ಲ ಅಂದರೆ ನಾಳೆ ಸಮಯ ಸಿಕ್ಕಾಗ ಅವ್ರು ನಿಮ್ಮನ್ನು ಇನ್ಸಲ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಸೊ ಇದು ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ಓಕೆನಾ ಸೊ ಅರ್ಥ ಮಾಡಿಕೊಳ್ಳಿ ಇದು ಜೀವನದ ಒಂದು ಕೆಲವೆಲ್ಲ ಜೀವನದಲ್ಲಿ ಪಾಲಿಸಲೇಬೇಕಾದಂಥ ನಿಯಮಗಳಿರ್ತವೆ ಕೆಲವೆಲ್ಲ ರೈಟ್ ಓಕೆ ಅದಕ್ಕೋಸ್ಕರ ಯಾವತ್ತಿದ್ರೂ ಕೂಡ ಪಾಸಿಟಿವಿಟಿ ಎಷ್ಟು ಸಾಧ್ಯನೋ ಅಷ್ಟು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ಹಾಗಾದರೆ ಕುಂಭರಾಶಿ ಕುಂಭಲಗ್ನದವ್ರಿಗೆ ಏನಪ್ಪಾಗುತ್ತೆ ಕುಂಭರಾಶಿ ಲಗ್ನಕ್ಕೆ ಅವರಿಗೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಬರ್ಕೊಂಡು ಅದು ಸಮಸ್ಯೆ ನಿವಾರಣೆ ಆಗುತ್ತೆ ಅನಂತರ ಹಣಕಾಸಿನ ವಿಚಾರದಲ್ಲಿ ಅಪ್ಸ್ಟಕಲ್ಸ್ ಕೂಡ ಈಗ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಪ್ಪ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ರೈಟ್ ತಾನೆ ಓಕೆ ಇನ್ನು ಬಂದ್ಬಿಡಾ ನಮ್ಮ ಮೀನರಾಶಿ ಮೀನ ಲಗ್ನದವ್ರಿಗೆ ಮೀನಾರಾಶಿ ಮೀನ ಲಗ್ನ ಏನಪ್ಪಾಗುತ್ತೆ ಹೊ ವಿದೇಶಕ್ಕೆ ಹೋಗಬೇಕು ಟ್ರಾವೆಲಿಂಗ್ ಮಾಡಬೇಕು ದೂರ ಹೋಗಬೇಕು ಅಂದಾಗ ಒಳ್ಳೆ ಒಳ್ಳೆ ರಿಸಲ್ಟ್ ಬರುತ್ತೆ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕಂದ್ರೆ ಒಳ್ಳೆ ರಿಸಲ್ಟ್ ಇದೆ ಯಾರಿಗೆ ಮೀನ ಲಗ್ನದವ್ರಿಗೆ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಬೇಕಾಗಿ ಸಹಾಯ ಬೇಕು ಅದರಲ್ಲಿ ನಿಮಗೆ ಫಾರ್ವರ್ಡ್ ಆಗುವಂಥ ಯೋಗ ನಿಮ್ಮ ಪಾಲಿಗೆ ಖಂಡಿತ ಇದೆ ಖಂಡಿತ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದ್ದರೆ ಪರವಾಗಿಲ್ಲ ತುಂಬ ಫೇವರೇಬಲ್ದ ರಿಸಲ್ಟ್ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗಿದೆ ಓಕೆನಾ ಹಾಗಾದರೆ ನಾನು ಶುಕ್ರ ಮಹಾರಾಜ ರೈಟ್ ತಾನೇ ಶುಕ್ರ ಮಹಾರಾಜರು ಎಲ್ಲೆಲ್ಲ ಬರ್ತಾರೆ ಏನೆಲ್ಲ ರಿಸಲ್ಟ್ ಕೊಡ್ತಾರೆ ಅದರ ಬಗ್ಗೆ ಸೂಕ್ಷ್ಮವಾಗಿ ಒಂದೊಂದೇ ಶಬ್ದದಲ್ಲಿ ಹೇಳಿಕೊಟ್ಟಿದ್ದೀನಪ್ಪ ಸೊ ಎಂಜಾಯ್ ಮಾಡಿ ಅಂತ ಹೇಳ್ದೇ ತುಂಬ ಚೆನ್ನಾಗಿದ್ದರೆ ಪರವಾಗಿಲ್ಲ ಓಕೆನಾ ಗೊತ್ತಾಯ್ತು ಈಗ ನಿಮಗೆ ಒಂದು ಮೂರು ದಿನದ ಮುಂಚೆ ಒಂದು ಪ್ರಿಡಿಕ್ಟ್ ಮಾಡಿದೆಪ್ಪ ಏನಂತ ಹೆಂಗಸರಿಗೆ ತೊಂದರೆ ಆಗುತ್ತೆ ಅಂದರೆ ರೈತನೇ ಹೆಂಗಸರಿಗೆ ತೊಂದರೆ ಆಗುತ್ತೆ ಏನಾದರೂ ಕೇಳಲಿಕ್ಕೆ ಸಿಗ್ಬೋದು ಮೂರು ದಿನದೊಳಗೆ ಅದು ಕೂಡ ಅಲ್ಲೂ ಅದಕ್ಕೆ ನಾವು ನಾವು ಜಾಗೃತರಾಗಿರಬೇಕೆಲ್ಲ ಹೇಳಿದ್ದೇನೆ ನಿಮಗೆ ರೈತಾನೆ ನಿನ್ನೆ ನಮ್ಮ ಸೇನಾ ಮುಖ್ಯಸ್ಥರಾದಂಥ ಬಿಪಿನ್ ರಾವತ್ ಅವರ ಪತ್ನಿ ರೈಟ್ ತಾನೇ ಪತ್ನಿ ದೇಹಾಂತಿಯರಾಗಿಬಿಟ್ರು ಓಕೆನಾ ಇಡೀ ಇದಕ್ಕೆ ಸುದ್ದಿ ಆಗಿಬಿಟ್ರು ರೈಟ್ ತಾನೆ ಇಂಥ ಒಂದು ಪರಿಸ್ಥಿತಿ ಓಕೆ ಸೊ ನೋಡಿ ಇದೇನಾಗುತ್ತೆ ಈ ಪ್ರಿಡಿಕ್ಷನ್ ಎಷ್ಟು ಕೂಡ ಮಾಡ್ಬೋದು ಬಟ್ ಏನಾಗುತ್ತೆ ಕೆಲವೊಮ್ಮೆ ನೆಗೆಟಿವ್ ಪ್ರಿಡಿಕ್ಷನ್ ಇರ್ತದೆ ನೆಗೆಟಿವ್ ಪ್ರಿಡಿಕ್ಷನ್ ಇದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ ಅದನ್ನು ಸಹಿಸ್ಕೊಳ್ಳಿಕ್ಕೆ ಅಲ್ವಾ ತುಂಬ ಜನಕ್ಕೆ ಅದನ್ನು ಅರಗಿಸ್ಕೊಳ್ಳಲಿಕ್ಕೆ ತುಂಬ ಕಷ್ಟ ಆಗುತ್ತೆ ತುಂಬ ಸುಲಭ ಅಂತ ಅಲ್ಲ ಬೇಕಾದರೆ ಈಗೊಂದು ಪ್ರಿಡಿಕ್ಷನ್ ಮಾಡಿ ತೋರಿಸ್ತೇನೆ ನಿಮಗೆ ಗೊತ್ತಾಗುತ್ತೆ ಓಕೆ ಸೊ ಯಾವ ರೀತಿ ಇರುತ್ತೆ ಅಂತ ಸೊ ಈಗ ಬೇಡ ಓಕೆ ನಾಳೆ ಮಾಡ್ತೇನೆ ನಾಳೆ ಮಾಡಿ ತೋರಿಸ್ತೇನೆ ಓಕೆನಾ ತುಂಬ ಚೆನ್ನಾಗಿರುತ್ತೆ ಓಕೆ ಸೊ ಏನು ಮಾಡೋಣ ಸೊ ಈಗ ನೋಡಿ ಈಗ ಗೋಚಾರದಲ್ಲೆಲ್ಲ ಗ್ರಹಗಳು ಏನು ಹೋಗ್ತಾ ಇವೆ ಅದು ಕೂಡ ನಿಮ್ಮ ನಿಮ್ಮ ಒಂದು ಈಗ ನೋಡಿ ಗೋಚಾರದಲ್ಲಿ ಗ್ರಹ ವೃಶ್ಚಿಕ ರಾಶಿಯಲ್ಲಿ ಮಕರ ರಾಶಿಯಲ್ಲಿ ಮತ್ತು ಕುಂಭರಾಶಿ ಓಕೆ ನಾಲ್ಕೇ ಪಾರ್ಟಲ್ಲಿ ಗ್ರಹಗಳು ಹೋಗ್ತಾ ಈಗ ನಾಲ್ಕೇ ಪಾರ್ಟ್ ಓಕೆ ರಾಹು ವೃಷಭ ರಾಶಿಯಲ್ಲಿದ್ದಾನೆ ಬಾಕಿ ನಾಲ್ಕು ಎಲ್ಲಿದೆ ವೃಶ್ಚಿಕ ರಾಶಿಯಲ್ಲಿದೆ ಮೂರು ಗ್ರಹಗಳು ಕುಂ ಮಕರ ರಾಶಿಯಲ್ಲಿ ಮತ್ತೊಬ್ಬ ಗುರು ಮತ್ತು ರಾಹು ಬೇರೆ ಇದ್ದಾರೆ ಓಕೆನಾ ಸೊ ನೋಡಿ ಅದು ಎರಡು ಅಷ್ಟು ನಾಲ್ಕು ಪಾರ್ಟ್ ಅಂದರೆ ನಾಲ್ಕು ನಾಲ್ಕನೇ ಮನೆ ವಿಶೇಷ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಒಂದು ಇಂಡಿಕೇಶನ್ ಇರ್ತದಪ್ಪ ನೋಡೋಣ ಏನಾಗುತ್ತೆ ಅಂತ ರೈಟ್ ತಾನೆ ಓಕೆ ಅದರ ಬಗ್ಗೆ ಚಿಂತೆ ಮಾಡೋದಾಗುತ್ತೆ ನನ್ನ ಲೆಕ್ಕದಲ್ಲೂ ಖಂಡಿತ ಇಲ್ಲಪ್ಪ ಓಕೆ ಗೊತ್ತಾಯಿತು ಈಗ ಏನು ಮಾಡೋಣ ವಿಶೇಷವಾಗಿ ನಂಬರ್ಸ್ಗಳ ಬಗ್ಗೆ ಮಾತಾಡಿದೆ ಇವತ್ತು ಯಾವ ನಂಬರನ್ನು ನಿಮಗೆ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಯಾವ ನಂಬರ್ ನಂಬರ್ ನಾನು ಕೊಡ್ಬೋದು ನಿಮಗೆ ರೈಟಾ ಸೊ ಇವತ್ತು ವಿಶೇಷ ರೀತಿಯಲ್ಲಿ ನಾವು ಹೇಳಬೇಕಾದ್ರೆ ಕೆಲವರಿಗೆಲ್ಲ ಜಾಬ್ ನಮಗೆ ಚಿಂತೆ ಜಾಬ್ ಸಿಗ್ತಾ ಇಲ್ಲ ಜಾಬ್ ಮುಂದುವರಿದಿಲ್ಲ ಏನೋ ಒಂದು ಸಮಸ್ಯೆ ಅಲ್ವ ಏನೋ ಒಂದು ಸಮಸ್ಯೆಯಲ್ಲಿ ಕಾಡ್ತಾ ಇರ್ತಾರೆ ಜಾಬ್ ಸಿಗಬೇಕು ನಮಗೆ ಮುಂದೆ ಹೋಗಬೇಕು ಆ ರೀತಿಯಲ್ಲಿ ಒಂದು ಸಮಸ್ಯೆ ಅಂತ ಇದ್ದೇ ಇರುತ್ತೆ ಹಾಗಾದರೆ ಆ ಸಮಸ್ಯೆಗೆ ಸಂಬಂಧಪಟ್ಟು ಯಾವ ನಂಬರ್ಸನ್ನು ಯೂಸ್ ಮಾಡ್ಬೋದು ನಾವು ರೈಟ್ ಆ ಯೂನಿವರ್ಸಿಗೆ ಸಂಬಂಧಪಟ್ಟದ್ದು ಯಾವ ನಂಬರನ್ನು ಯೂಸ್ ಮಾಡ್ಬೋದು ಯಾವ ನಂಬರನ್ನು ನಮ್ಮ ಕೈ ಎಡಭಾಗದಲ್ಲಿ ಬರ್ಕೊಳ್ಬೋದು ಓಕೆ ಆನಂತರ ಒಂದು ವಿಚಾರ ಅಂದರೆ ನಾನು ಬಹಳಷ್ಟು ನಂಬರನ್ನ ನಮಗೆ ಹೇಳಿಕೊಟ್ಟಾಗ ದಯವಿಟ್ಟು ಅದನ್ನು ಎಲ್ಲವನ್ನು ಒಮ್ಮೆ ಒಮ್ಮೆಗೇ ಪ್ರಯೋಗ ಮಾಡಬೇಡಿ ಮತ್ತು ನಿಮಗೆ ಅಂಥ ಸಮಸ್ಯೆ ಇದ್ದರೆ ಮಾತ್ರ ಅದನ್ನು ಪ್ರಯೋಗ ಮಾಡಿ ಸುಮ್ಮ ಅಂತೂ ಮಾಡಬೇಡಿ ಈಗ ನೀವು ಒಳ್ಳೆ ಇದ್ದೀರಾ ತೊಂದರೆ ಇಲ್ಲ ಸಂಬಳ ಬರ್ತಾ ಉಂಟು ಏನು ಸಮಸ್ಯೆ ಓಕೆ ಆಗ ಆ ನಂಬರನ್ನು ಯೂಸ್ ಅಗತ್ಯ ಇಲ್ಲ ಆ ನನಗೆ ಜಾಬೇ ಸಿಗ್ತಾ ಇಲ್ಲ ಅಥವಾ ನನಗೆ ಜಾಬ್ ಕಳ್ಕೊಳ್ಳುವಂಥ ಭಯದಲ್ಲಿದ್ದೇನೆ ನಾನು ಆ ಸಂಬಂಧದಲ್ಲಿ ಈ ಈಗ ಹೇಳುವಂಥ ನಂಬರ್ನ ಡೆಫಿನೆಟಾಗಿ ಆಗಿ ಉಪಯೋಗ ಮಾಡಿ ಹಾಗೇನಾಗುತ್ತೆ ಅದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಕೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತದೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ನಮಸ್ತೆ ಚಂದ್ರಿಕಾ ಮಾತಾಡೋದು ಸರ್ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ನಿಮ್ಮ ಹುಟ್ಟಿದ ದಿನಾಂಕ

ಆರೋಗ್ಯ ಆರೋಗ್ಯದಲ್ಲಿ ಏನ್ ಸಮಸ್ಯೆ ಕಡತಮ್ಮ ನಿಮಗೆ ಅಥವಾ ಗುರು ಕೆಟ್ಟೋಗಿದ್ದಾನ ಅಂತ ಇದು ಸೊ ಗುರುವಿನ ಸೇವೆ ಮಾಡಬೇಕಾಗುತ್ತೆ ಗುರುವಿನ ಟೆಂಪಲ್ಗೆ ಹೋಗ್ಬೇಕಾಗುತ್ತೆ ಗುರುವಾರ ದಿವಸ ಉಪವಾಸ ಮಾಡಬೇಕಾಗುತ್ತೆ ಮತ್ತೆ ಮನೆಯಲ್ಲಿ ತುಂಬಾ ಏನು ಸ್ವಲ್ಪ ಏನು ಹೇಳ್ತಾರೆ ಸ್ವಲ್ಪ ಹಿರಿಯ ವ್ಯಕ್ತಿ ಥರ ವರ್ತನೆ ಮಾಡಬೇಕಾಗುತ್ತಮ್ಮ ಮಕ್ಕಳ ಅಡುಗೆ ಮಾಡ್ಲಿಕ್ಕೆ ಹೋದರೆ ಕಫ ಮತ್ತಷ್ಟು ಜಾಸ್ತಿ ಬರ್ಬೋದು ನಿಮಗೆ ರೈಟಾ ಈಗ ಮಕ್ಕಳ ಅಡುಗೆ ಮಾಡಿ ನಾನು ಐಸ್ ಕ್ರೀಮ್ ತಿಂತೇನೆ ನಾನು ಚಾಕ್ಲೇಟ್ ತಿಂತೇನೆ ಸೊ ಈ ರೀತಿ ಮಾಡಿಕೊಂಡಾಗ ಕಫ ಅಂತೂ ಬಂದೇ ಬರ್ತದಮ್ಮ ಸೊ ಅದಕ್ಕೆ ಒಂದೇ ರೆವಿಡಿ ಇರುವಂಥದ್ದು ನಿಮ್ಮ ನಿಮ್ಮಲ್ಲಿ ಪ್ರಬುದ್ಧತೆ ಬರಬೇಕು ಅಂತ ಓಕೆ ಅದಕ್ಕೆ ಕಫ ಬರ್ತಾ ಇರ್ತದೆ ಓಕೆ ಪ್ರಬುದ್ಧತೆ ಬರಬೇಕು ನಿಮಗೆ ರೈಟಾ ಇನ್ನೊಮ್ಮೆ ಯಾಕೆ ಕಫ ಬರುತ್ತೆ ಅಂದರೆ ಯಾವಾಗ ಗಂಡು ಮಕ್ಕಳಿದ್ರೆ ಗಂಡು ಮಕ್ಕಳ ಬಗ್ಗೆ ಚಿಂತೆ ಮಾಡ್ಕೊಂಡಾಗ ಅಥ್ವ ಗಂಡು ಅಂತ ಚಿಂತೆ ಮಾಡಿಕೊಂಡು ಕಫ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಕೆಲವೊಮ್ಮೆ ಏನಾಗುತ್ತೆ ಗೋತೆ ಬಂದಿಲ್ಲ ನನಗೆ ಅಭಿವೃದ್ಧಿನೇ ಆಗ್ತಾ ಇಲ್ಲಪ್ಪ ಏನು ಮಾಡೋದು ಗೊತ್ತಾಗೋಲ್ಲ ಸೊ ಅದರ ಬಗ್ಗೆ ಅದರಲ್ಲಿ ಕೂಡ ಏನಾದರೂ ಕಫ ಬಲಿಕೆ ಸ್ಟಾರ್ಟ್ ಆಗುತ್ತಮ್ಮ ರೈಟ್ ತಾನೇ ಸೊ ಗೊತ್ತಾಯ್ತು ಈಗ ಸೊ ಹಾಗಾದ್ರೆ ಏನು ಮಾಡಬೇಕು ಸಣ್ಣ ರೆಮಿಡಿ ಅದಕ್ಕೆ ಹೇಳಿಕೊಡ್ತೇನೆ ಕುಂಬಳಕಾಯಿ ಓಕೆ ಇದು ಹಸಿರು ಕಲರ್ನ ಕುಂಬಳಕಾಯಿ ಸಿಗುತ್ತೆ ನಿಮಗೆ ಗೊತ್ತಿದೆ ಅಲ್ಲ ಬೂದ್ ಕುಂಬಳಕಾಯಿ ಎಲ್ಲ ಮತ್ತೊಂದು ಕುಂಬಳಕಾಯಿ ಬರುತ್ತೆ ಓಕೆ ಆ ಕುಂಬಳಕಾಯಿಯನ್ನು ಚೆನ್ನಾಗಿ ಮನೆಗೆ ತನ್ನಿ ಅದರಲ್ಲೆಲ್ಲ ಎಲ್ಲ ತೆಗೆದು ಅದರಲ್ಲಿ ಅದರ ಬೀಜ ಎಲ್ಲ ತೆಗೆದು ಅದನ್ನು ಮಿಕ್ಸಿಗೆ ಹಾಕಿ ಒಂದು ಒಂದು ಎರಡು ಲೋಟ ಬೇಕಾದರೂ ಕೂಡ ಮಿಕ್ಸಿಗೆ ಹಾಕಿದ್ರೆ ಗ್ರೈಂಡ್ ಮಾಡಿ ಸ್ವಲ್ಪ ನೀರು ಹಾಕಿ ರೈಟಾ ಅದನ್ನು ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಕುಡಿತಾ ಬನ್ನಿ ಮಾ ನಿಮಗೆ ನನ್ನಕಾದ್ರೆ ಒಂದು ಹದಿನೈದು ದಿನ ಆಗುವಾಗ ನಿಮ್ಮ ಕಫ ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ ರೈಟಾ ಸೊ ಇದು ಒಳ್ಳೆ ರೆಮಿಡಿ ಅಂತ ಹೇಳ್ತೇನೆ ಸೊ ಇದನ್ನು ಮತ್ತು ತುಂಬ ಚೆನ್ನಾಗಿರುತ್ತೆ ಬಟ್ ನಿಮಗೆ ಒಂದು ಮಾತಂತ ಯಾವತ್ತಿದ್ರು ಕೂಡ ಒಂದು ಯಾಕೋ ಗೊತ್ತಿಲ್ಲ ಮನೆ ವಿಚಾರ ಮತ್ತೆ ಗಂಡನ ಕೆಲಸದ ವಿಚಾರ ಮದ್ವೆ ಆಯ್ತಮ್ಮ ನಿಮ್ಗೆ ಮಾತು ಗಂಡನ ಕೆಲಸದ ಇದು ಯಾವಾಗಲೂ ಟೆನ್ಷನ್ ಇರ್ತದಲ್ಲಮ್ಮ ನಿಮ್ಗೆ ತೋ ಅದನ್ನು ಸರಿ ಮಾಡಬೇಕು ತಾನೇ ಅದನ್ನು ಸರಿ ಮಾಡಿದಾಗ ಇದು ಕೂಡ ಸರಿ ಆಗ್ಬೋದು ನಿಮಗೆ ರೈಟಮ್ಮ ಅರ್ಥ ಮಾಡಬೇಕು ಯಾಕಂದರೆ ಚಂದ್ರದಶೆ ನಡಿಬೇಕಾದ್ರೆ ಚಂದ್ರ ಚಂದ್ರ ಇಲ್ಲಿ ಓಕೆ ಚಂದ್ರ ಚೆನ್ನಾಗಿದೆ ಅಂದರೆ ದಿಗ್ಬಲಿ ಆತ ಬಟ್ ಆತ ಇರುವುದು ಪೂಜಾ ಜೊತೆಗೆ ಓಕೆ ನಿಮ್ಮ ನಿಮ್ಮ ನಾಲ್ಕನೇ ಮನೆ ಪಾಪಕರ್ತಾರೆ ದೋಷದಲ್ಲಿ ಉಂಟು ಅದರ ಅರ್ಥ ಏನು ಮನೆ ವಿಚಾರ ಜಾಗದ ವಿಚಾರ ಮಕ್ಕಳ ವಿಚಾರ ಗಂಡನ ಕೆಲಸದ ವಿಚಾರ ತಾಯಿ ವಿಚಾರ ಆನಂತರ ತಂದೆ ಆರೋಗ್ಯದ ವಿಚಾರ ಇದೆಲ್ಲ ಸಮಸ್ಯೆಯನ್ನು ಎದುರಿಸಿ ಆಗಿದೆ ಅಲ್ವಮ್ಮ ನಿಮಗೆ ಹಾಂ ಗೊತ್ತಾಯ್ತೀಗ ಈಗ ಈಗ ನಾನು ಹೇಳಿದೆ ಈ ಒಂದು ಏನು ಪ್ರಶ್ನೆ ಮಾಡಿದಿರೋ ಅದಕ್ಕೆ ಬೇಕಾಗಿ ಈ ಒಂದು ರೆಮಿಡಿಯನ್ನು ಮಾಡಿ ನೋಡಿಮ್ಮ ಇದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಮತ್ತೆ ನೋಡೋಣ ಏನಾಗುತ್ತೆ ಅಂತ ರೈಟ್ ತಾನೆ ಸೊ ಮತ್ತೆ ಯಾವತ್ತಾದ್ರೂ ಭೇಟಿ ಮಾಡಿಮ್ಮ ಆಗ ನಿಮಗೆ ಜಾತಕ ಏನು ಹೇಳುತ್ತೆ ಅದನ್ನು ಹೇಳಿಕೊಡ್ತೇನೆ ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ಒಳ್ಳೆದಾಗ್ಲಿ ತಾಯಿ ರೈಟಾ ರೈಟ್ ಒಳ್ಳೇದಾಗ್ಲಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳಮ್ಮ ರೈಟ್ ಓಕೆ ಸೊ ನಾನು ಕೊಟ್ಟಂಥ ನಂಬರ್ಸನ್ನು ದಯವಿಟ್ಟು ಅದನ್ನು ಬರ್ಕೊಳ್ಬೇಕಾದ್ರೂ ಕೂಡ ಅಂದರೆ ನಿಮಗೆ ಸಮಸ್ಯೆ ಇದ್ದರೆ ಬರ್ಕೊಳ್ಳಿ ಅಂತ ಬೇಕಾಗಿಲ್ಲ ನಿಮಗೆ ರೈಟ ಸಮಸ್ಯೆ ಇದ್ದರೆ ಬರ್ಕೊಳ್ಳಿ ಹಾಗಾದರೆ ನಿಮಗೆ ಜಾಬ್ ಸಿಕ್ಕಿಲ್ಲ ಜಾಬಲ್ಲಿ ನೀವು ಜಾಬ್ ಕಳ್ಕೊಳ್ಳುವಂಥ ಒಂದು ಇದ್ದೀರಾ ಅಲ್ವಾ ಜಾಬ್ ಫಿಯರ್ ಇದ್ದೀರಾ ಅಲ್ವಾ ದಯವಿಟ್ಟು ಕಾಲ್ ಪಾಸ್ ಮಾಡಿ ಇನ್ನೂ ಕೂಡ ಓಕೆನಾ ಇನ್ನು ಕೂಡ ಕಾಲ್ ಪಾಸ್ ಮಾಡಿ ಯಾಕೆಂದರೆ ಮೊದಲನೇ ಇದರಲ್ಲಿ ಕಾಲ್ ತಗೊಳ್ಳಲಿಲ್ಲ ಇನ್ನು ಕಾಲ್ ಪಾಸ್ ಮಾಡಿ ದಯವಿಟ್ಟು ಎಡಿಟರ್ಸ್ ಓಕೆನಾ ತುಂಬ ಚೆನ್ನಾಗಿರುತ್ತೆ ಸೊ ಜಾಬ್ ಸಿಗಲಿಕ್ಕೆ ಅಲ್ವಾ ಭಯ ಜಾಬ್ ಕಳ್ಕೊಳ್ಳೋ ಭಯ ಇದ್ದಾಗ ಸೊ ಯಾವ ನಂಬರನ್ನು ಉಪಯೋಗ ಆ ನಂಬರನ್ನು ಬ್ಲೂ ಕಲರ್ ಪೆನ್ನಲ್ಲಿ ಈ ಪಾಟಲ್ಲಿ ಎಲ್ಲಿ ಬೇಕಾದ್ರೆ ಬರ್ಕೊಳ್ಳಿ ಒಳಗೆ ಬರ್ಕೊಳ್ಳಿ ಇಲ್ಲಿ ಬರ್ಕೊಳ್ಳಿ ಇಲ್ಲಿ ಬರ್ಕೊಳ್ಳಿ ಪರವಾಗಿಲ್ಲ ಸೊ ಏನು ಬರ್ಕೊಳ್ಬೇಕು ನಂಬರ್ ಬಂದು ಡಬಲ್ ನೈನ್ ಒಂಬತ್ತು ಒಂಬತ್ತು ಆರು ಒಂದು ಐದು ನಾಲ್ಕು ಆರು ಓಕೆನಾ ಒಂಬತ್ತು ಒಂಬತ್ತು ಆರು ಒಂದು ಐದು ನಾಲ್ಕು ಆರು ಈ ನಂಬರನ್ನು ಯಾಕೆ ಬೇಕಾಗಿ ನಾವು ಜಾಬ್ ಜಾಬ್ ಕಳ್ಕೊಳ್ಳುವಂಥ ಒಂದು ಭಯ ಇದ್ದಾಗ ಜಾಬ್ ಕಳ್ಕೊಳ್ಬೇಕು ಆ ಭಯ ನಿಮ್ಮಲ್ಲಿ ಉಂಟು ಅದಕ್ಕೆ ಬೇಕಾಗಿ ಅಥವಾ ಜಾಬ್ ಸಿಗಲಿಲ್ಲ ಅದಕ್ಕೆ ಬೇಕಾಗಿ ಸೊ ಈ ನಂಬರ್ಸನ್ನು ಫಾಲೋ ಮಾಡ್ಬೋದು ನೀವು ರೈಟಾ ತುಂಬ ಚೆನ್ನಾಗಿದೆ ಪ್ರತಿದಿನ ಬರಿಬೇಕಾಗುತ್ತೆ ಜಾಬ್ ಸಿಗುವವರೆಗೂ ಕೂಡ ಮತ್ತು ನಿಮಗೆ ಅದರಲ್ಲೊಂದು ಅಂಥ ದೃಢ ನಿಶ್ಚಯ ಇರಬೇಕಾಗುತ್ತೆ ದೃಢವಾದಂಥ ನಂಬಿಕೆ ಇರಬೇಕಾಗುತ್ತೆ ಕೆಲಸ ಸಿಕ್ಕೇ ಸಿಗುತ್ತಂತ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕೆಲಸ ಆಗುತ್ತೆ ಯೂನಿವರ್ಸ್ ಅದನ್ನು ರೀಡ್ ಮಾಡುತ್ತೆ ಅದಕ್ಕೆ ಬೇಕಾದಂಥ ಒಂದು ರಿಸಲ್ಟ್ ಏನುಂಟು ಅದನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ ರೈಟ್ ತಾನೇ ಓಕೆ ನಾ ತುಂಬ ಚೆನ್ನಾಗಿತ್ತು ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಸೊ ಇದು ಇವತ್ತಿನ ನಂಬರ್ ಯಾವುದು ಮತ್ತೆ ಹೇಳ್ತೇನೆ ನಂಬರ್ ಒಂಬತ್ತು ಒಂಬತ್ತು ಆರು ಒಂದು ಐದು ನಾಲ್ಕು ಆರು ಒಂಬತ್ತು ಒಂಬತ್ತು ಆರು ಒಂದು ಐದು ನಾಲ್ಕು ಆರು ಈ ನಂಬರನ್ನು ಉಪಯೋಗ ಮಾಡಿ ಜಾಬ್ ಜಾಬ್ ರಿಲೇಟೆಡ್ ಏನಾದರೂ ಇಶ್ಯೂಸ್ ಇದ್ದರೆ ಅಥವಾ ಜಾಬ್ ಸಿಗ್ತಾ ಇಲ್ಲ ಅಂತಾದರೆ ಈ ನಂಬರನ್ನು ಉಪಯೋಗ ಮಾಡಿದಾಗ ಅದು ಬಹಳ ಒಳ್ಳೆಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲ ರೈಟ್ ತಾನೇ ಓಕೆ ಇನ್ನೇನಾಗುತ್ತೆ ಕೆಲವೊಮ್ಮೆ ಮಕ್ಕಳು ಓದುವುದಿಲ್ಲ ಅವ್ರಿಗೆ ಮೆಮೊರಿ ಪವರ್ ಇಲ್ಲ ಎಷ್ಟೇ ಕೇಳಿದ್ರು ಹೇಳಿದ್ರು ಕೂಡ ಕೇಳುವುದಿಲ್ಲ ಇಂಥದ್ದೆಲ್ಲ ಸಮಸ್ಯೆ ಕೇಳೋದಿಲ್ಲ ಕೆಲವರಿಗೆ ಮೆಮೊರಿ ಪವರ್ ಇರೋದಿಲ್ಲ ಮೆಮೊರಿ ಪವರ್ ಮೆಮೊರಿ ಪವರ್ ಬೂಸ್ಟ್ ಆಗಿರೋದಿಲ್ಲ ಓಕೆ ಅದಕ್ಕೋಸ್ಕರ ಅವರ ಬ್ರೈನ್ ಪವರನ್ನು ಇಂಪ್ರೂವ್ ಮಾಡಬೇಕು ಅದಕ್ಕೆ ಬೇಕಾಗಿ ಯಾವ ನಂಬರ್ ರೈಟ್ ತಾನೆ ಅದನ್ನು ಹೇಳಿಕೊಡ್ತೇನೆ ನಿಮಗೆ ಸೊ ಅದನ್ನು ನಿಮ್ಮ ಮಕ್ಕಳಿಗೆ ಪ್ರಯೋಗ ಮಾಡ್ಬೋದು ಈ ಪಾರ್ಟಲ್ಲಿ ಎಲ್ಲಿ ಬೇಕಾದರೂ ಬರೀಬೋದು ಅಥವಾ ಸ್ಕೂಲಿಗೆ ಹೋಗಬೇಕಾದ್ರೂ ಕೂಡ ಇಲ್ಲಿ ಇಲ್ಲಿಂದ ಮೇಲ್ಗಡೆ ಅಲ್ವ ಈ ಪಾರ್ಟಲ್ಲಿ ನೀವು ಬರೆದು ಕಳಿಸ್ಬೋದು ಪೆನ್ನಲ್ಲಿ ಪರವಾಗಿಲ್ಲ ಯಾಕಂದರೆ ಅದು ಕಾಣೋದಿಲ್ಲ ಓಕೆನಾ ಸೊ ತುಂಬ ಚೆನ್ನಾಗಿರುತ್ತೆ ಸೊ ಏನು ನಂಬರ್ ಇರ್ತದೆ ಅದನ್ನು ಬರ್ಕೊಂಡಾಗ ಡೆಫಿನೆಟಾಗಿ ಅವರ ಬ್ರೈನ್ ಬ್ರೈನ್ ಫಂಕ್ಷನಿಂಗ್ ಏನು ಅದು ಇಂಪ್ರೂವ್ ಆಗಲಿ ಸ್ಟಾರ್ಟ್ ಆಗುತ್ತೆ ಮರವಿನದ್ದು ಮರವಿ ಮರವಿಗೆ ಸಂಬಂಧಪಟ್ಟ ಸಮಸ್ಯೆ ಏನುಂಟು ಅದು ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮಕ್ಕಳು ಬ್ರಿಲಿಯೆಂಟಾಗಿ ಮುಂದುವರಿಯುವಂಥ ಯೋಗ ಭಾಗ್ಯ ಅದರ ಮುಖಾಂತರ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಬೇಕಾಗಿ ಖಂಡಿದ ನೀವು ಪ್ರಯತ್ನ ಮಾಡ್ಬೋದಂತು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆನಾ ಸೊ ಏನಪ್ಪ ಮಾಡಬೇಕು ನೀವು ವಿಶೇಷ ರೀತಿಯಲ್ಲಿ ನೋಡಲಿಕ್ಕುದು ಏನು ಮಾಡಬೇಕು ನಂಬರ್ ಯಾವುದನ್ನು ಬರಿಬೇಕು ಹೇಳಿಕೊಡ್ತೇನೆ ಇಪ್ಪತ್ತು ಪಾಯಿಂಟ್ ಹಾಕಿ ಏಯ್ಟ್ ಓಕೆನಾ ಎರಡು ಜೀರೋ ಪಾಯಿಂಟ್ ಏಯ್ಟ್ ಓಕೆನಾ ಏನು ಗೊತ್ತಾಯಿತಾ ಎರಡು ಸೊನ್ನೆ ಪಾಯಿಂಟ್ ಹಾಕಿ ಏಯ್ಟ್ ಹಾಕಿ ಓಕೆ ಈ ನಂಬರ್ ಇಷ್ಟೇ ಬರ್ಕೊಳ್ಳಿಕ್ಕಿರೋದು ಓಕೆ ಇದು ಯೂನಿವರ್ಸ್ ರೀಡ್ ಮಾಡಿದೆ ನಿಮ್ಮ ಮಕ್ಕಳಿಗೆ ಏನು ಮೆಮರಿ ಪವರ್ ಬೇಕು ಅದನ್ನು ಕೊಟ್ಟೇ ಕೊಡ್ತಾರೆ ರೈಟ್ ತಾನೇ ಬಟ್ ಅದನ್ನು ಯಾರು ಹಾಕ್ತೀರಿ ಅವರು ತುಂಬ ಚೆನ್ನಾಗಿರಬೇಕು ಅವರ ಬ್ರೈನ್ ಪವರ್ ಕೂಡ ತುಂಬ ಚೆನ್ನಾಗಿರಬೇಕು ಅಂಥವರು ಹಾಕಬೇಕು ಅದನ್ನು ಬ್ಲೂ ಕಲರ್ ಪೆನ್ನಲ್ಲಿ ಬರಿಬೇಕು ಆನಂತರ ಅವರಲ್ಲಿ ದೃಢ ನಂಬಿಕೆ ಇರಬೇಕು ನನ್ನ ಮಕ್ಕಳಿಗೆ ಇದನ್ನು ಹಾಕೋದರಿಂದ ಆಗಿ ಬ್ರೈನ್ ಪವರ್ ಇಂಪ್ರೂವ್ ಆಗುತ್ತೆ ಅಥವಾ ಅವ್ರಿಗೆ ಮರವಿನ ಸಮಸ್ಯೆಗಳಿದ್ದರೆ ಅದು ನಿವಾರಣೆ ಆಗುತ್ತೆ ಇದು ಕನ್ಫರ್ಮ್ ಇದ್ದಾಗ ಅದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕೆಲಸ ಮಾಡುತ್ತೆ ಒಂದೆರಡು ಪರ್ಸೆಂಟ್ ಅದು ಖಂಡಿತ ಅಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಾರೆ ಓಕೆನಾ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಪ್ಪ ತುಂಬ ಚೆನ್ನಾಗಿ ಆಗುತ್ತೆ ಓಕೆನಾ ರೈಟ್ ಗೊತ್ತಾಯ್ತು ಈಗ ಕೆಲವೊಮ್ಮೆ ಏನಾಗುತ್ತೆ ನಮಗೆ ಈ ಇಂಟರ್ವ್ಯೂಗೆ ಹೋಗ್ತೇವೆ ರೈಟ್ ಇಂಟರ್ವ್ಯೂ ಇಂಟರ್ವ್ಯೂ ಹೋದಾಗ ಪಾಸೇ ಆಗೋದಿಲ್ಲ ನಾವು ರೈಟ್ ತುಂಬ ಇಂಟರ್ವ್ಯೂ ಮಾಡಿ ಬರ್ತಾರೆ ಏನೂ ಮಾಡ್ತಾರೆ ಪಾಸ್ ಆಗೋದಿಲ್ಲ ಪಾಸ್ ಆಗೋದಿಲ್ಲ ಪಾಸಾಗೋದಿಲ್ಲ ಇಂಥದೆಲ್ಲ ಸಮಸ್ಯೆ ಆಗಿ ತುಂಬ ಜನರಲ್ಲಿ ಇದೆ ಅಂತ ನಾನು ಇಟ್ಕೊಳ್ತೀನಿ ಓಕೆನಾ ಇಂಟರ್ವ್ಯೂ ಪಾಸ್ ಆಗಲಿಕ್ಕೆ ಬೇಕಾಗಿ ಅದರ ಅದರ ಒಂದು ಬೇಸ್ ಏನು ಉಂಟು ಅದನ್ನು ದಯವಿಟ್ಟು ಸರಿಯಾದ ರೀತಿ ಸ್ಟಡಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೇನೆ ಆನಂತರ ನಿಮ್ಮ ಒಂದು ಸಬ್ಜೆಕ್ಟ್ ಏನುಂಟು ಅದರಲ್ಲಿ ನೀವು ಮಾಸ್ಟರ್ ಆಗಬೇಕಾಗುತ್ತೆ ಅಷ್ಟಂತೂ ಬೇಕೇ ಬೇಕು ನಿಮ್ಮಲ್ಲಿ ಓಕೆನಾ ಆದರೂ ಕೂಡ ಕೆಲವೊಂದು ಬಾರಿ ಏನಾಗುತ್ತೆ ನಾನು ಚೆನ್ನಾಗಿ ಕಲ್ತಿದ್ದೇನೆ ಬೇಸ್ ಚೆನ್ನಾಗಿ ಗೊತ್ತಿದೆ ನನ್ನ ಸ್ಟ ನನ್ನ ನನ್ನ ಒಂದು ಸಬ್ಜೆಕ್ಟ್ ಏನು ಅದರಲ್ಲಿ ನಾನು ಮಾಸ್ಟರ್ ಆಗಿದ್ದೇನೆ ಆದರೂ ಕೂಡ ಇಂಟರ್ವ್ಯೂ ಇಷ್ಟು ಚೆನ್ನಾಗಿ ಕೊಟ್ಟುಕೊಂಡು ಪಾಸೇ ಆಗಲಿಲ್ಲ ಸೊ ಇಂಥವರಿಗೆಲ್ಲ ನಾನು ಹೇಳಿದ್ದು ಈ ರೆಮಿಡಿಗೆ ವರ್ಕ್ ಆಗುತ್ತೆ ಸೊ ಏನು ಮಾಡಬೇಕು ಗೊತ್ತಾ ಯಾವಾಗ ನೀವು ಇಂಟರ್ವ್ಯೂಗೆ ಹೋಗ್ತೀರಾ ಇಂಟರ್ವ್ಯೂ ಹೋದಂಥ ಸಂದರ್ಭದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ನಿಮಗೆ ಚಂದನ ಅಂತ ಗೊತ್ತಿದೆ ಚಂದನ ಚಂದನ ಅಂದರೆ ನಿಮಗೆ ಚಂದನದ ಪೌಡರ್ ಬರುತ್ತೆ ಅದು ಅಷ್ಟು ಚೆನ್ನಾಗಿ ಕೆಲಸ ಮಾಡಲ್ಲ ಬಟ್ ಚಂದನ ಅಲ್ವಾ ಗಂಧದ ಕೊರಡಿನಿಂದ ತೇದಂಥ ಗಂಧ ಓಕೆ ಗಂಧದ ಕೊರಡಿಯಿಂದ ತೇದಿರ್ತಾರಲ್ವ ಆ ಗಂಧ ಆ ಗಂಧವನ್ನು ನೀವೇನು ಮಾಡಬೇಕು ಯಾರು ಇಂಟ್ರ ಯಾವಾಗ ಇಂಟರ್ವ್ಯೂ ಹೋಗ್ಲಿಕ್ಕೆ ಉಂಟು ಆ ಮೂಮೆಂಟಲ್ಲಿ ಈ ಬೆರಳಿಂದ ಯಾವುದು ಹೆಬ್ಬೆರಳಿನಿಂದ ಇಲ್ಲಿ ಹಚ್ಕೊಳ್ಬೇಕು ಈ ಪಾರ್ಟ್ಲಿ ಓಕೆ ನಾನು ಹಚ್ಕೊಳ್ಬೇಕು ಇಂಟರ್ವ್ಯೂಗೆ ಹೋಗಬೇಕಾದ್ರೆ ಹೋಗಿ ಇದನ್ನು ಹಚ್ಚಿಕೊಳ್ಳಿ ಅಂತ ಹೇಳ್ತೇನೆ ಓಕೆನಾ ಸೊ ಇಂಟರ್ವ್ಯೂ ಪಾಸ್ ಆಗುತ್ತೆ ನಿಮಗೆ ಡೆಫಿನೆಟಾಗಿ ಓಕೆನಾ ಸೊ ಅದನ್ನು ಯಾವಾಗಲೂ ದಯವಿಟ್ಟು ಹಚ್ಚಿಕೊಳ್ಳಿಕ್ಕೆ ಹೋಗಬೇಡಿ ಅದು ಅಷ್ಟು ಸುಲಭ ಅಂತ ಅಲ್ಲ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ನಿಮ್ಮ ಹತ್ರ ಅದಕ್ಕೋಸ್ಕರ ಆ ಒಂದು ಗಂಧದ ಕೊರಡಿನ ಗಂಧ ಏನುಂಟಲ್ವ ಗಂಧದ ಕೊರಡಿನ ತೇದಂಥ ಗಂಧ ಏನುಂಟು ನೋಡಿ ಅದರಲ್ಲಿ ಬಹಳಷ್ಟು ಪವರ್ ಇರ್ತದೆ ಅದನ್ನು ಕಂಟ್ರೋಲ್ ಮಾಡೋದು ಒಂದು ಲೆಕ್ಕಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಪ್ರತಿದಿನ ಹಾಕಬೇಕಂತೇನಿಲ್ಲ ನಿಮಗೇನಾದರೂ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಆಗ ಹಾಕ್ಬೋದು ಇಂಟರ್ವ್ಯೂ ಬೇಕು ಆಗ ಹಾಕ್ಬೋದು ನಿಮಗೆ ಪರವಾಗಿಲ್ಲ ಅಥವಾ ಎಕ್ಸಾಮ್ಗೆ ಹೋಗುವಾಗ ಆಗ ಹಾಕ್ಬೋದು ನೀವು ಪರವಾಗಿಲ್ಲ ಬಾಕಿ ಸಮಯದಲ್ಲಿ ಬೇಕಾಗಿಲ್ಲ ರೈಟ್ ತಾನೇ ಸೊ ಇದನ್ನು ಅವಾಯ್ಡ್ ಮಾಡಿ ತುಂಬ ಚೆನ್ನಾಗಿದೆ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ರೈಟ್ ತಾನೇ ಓಕೆ ಯಾಕಂದರೆ ಗಂಧ ಹೇಗೆ ತೆಗಿತಾರೆ ಕಲ್ಲಿನಲ್ಲಿ ಅದನ್ನು ಅರಿತಾರೆ ಕಲ್ಲು ಬಂದು ಶನಿ ಅಲ್ವಾ ಗಂಧ ಬಂದು ನಿಮಗೆ ಗುರು ಗುರು ಮತ್ತು ಶನಿಯ ಕಾಂಬಿನೇಷನಲ್ಲಿ ಅದು ಅರಿ ಅರಿಯಲ್ಪಡುತ್ತೆ ಮತ್ತು ಅದಕ್ಕೆ ಎನರ್ಜಿ ಯೂಸ್ ಆಗುತ್ತೆ ಅದು ಕುಜಾ ಓಕೆ ಅದು ಮೂರು ಎನರ್ಜಿಲಿ ಬಂದು ಬಿಡುತ್ತೆ ನಿಮಗೆ ರೈಟ್ ತಾನೆ ಓಕೆನಾ ಅದಕ್ಕೆ ಅದಕ್ಕೋಸ್ಕರ ಕೆಲವರಿಗೆಲ್ಲ ತಲೆ ಸಿಡಿತ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ವೇಳೆ ಓಕೆ ಒಂದು ವೇಳೆ ಅದು ಒರಿಜಿನಲ್ ಆಗಿದರೆ ತಲೆ ಸಿಡಿತ ಬರುತ್ತೆ ಅವ್ರಿಗೆ ಅಷ್ಟು ಸುಲಭ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಬಟ್ ಈ ಸಂದರ್ಭದಲ್ಲಿ ಸ್ಪೆಷಲ್ ಸ್ಪೆಷಲ್ ಆದಂಥ ಸಂದರ್ಭದಲ್ಲಿ ನೀವು ಇದನ್ನು ಪ್ರಯೋಗ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅಂಥ ಒಂದು ವಿಚಾರದಲ್ಲಿ ಒಳ್ಳೆ ರಿಸಲ್ಟನ್ನು ಅದು ಖಂಡಿತವಾಗಿ ಕೊಟ್ಟೇ ಕೊಡ್ತದೆ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಸೊ ಅದಕ್ಕೋಸ್ಕರ ಖಂಡಿತ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಇಸ್ ಮೋಸ್ಟ್ ಫೇವರಬಲ್ ತುಂಬ ಚೆನ್ನಾಗಿದೆ ವರ್ಕ್ ಆಗಲಿ ಸ್ಟಾರ್ಟ್ ಆಗೋದಕ್ಕೆ ನಾನು ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಆನಂದರೆ ಕೆಲವೊಮ್ಮೆ ಏನಾಗುತ್ತೆ ನಮಗೆ ಮನೆ ವಿಚಾರದಲ್ಲಿ ಸಮಸ್ಯೆ ಇರ್ತದಲ್ವ ಕೆಲವರಿಗೆಲ್ಲ ಮನೆ ಮಾರುವ ಬಗ್ಗೆ ಚಿಂತೆ ಮನೆ ವಿಚಾರದಲ್ಲಿ ಚಿಂತೆ ಮನೆ ಮಾಡಬೇಕಂತ ಚಿಂತೆ ಇದೆಲ್ಲ ಇರ್ತದೆ ಅದಕ್ಕೆ ಬೇಕಾಗಿ ಮೊನ್ನೆ ಮೂಲಭೂತ ಅವಶ್ಯಕತೆ ನಮಗೆ ಏನು ಬೇಕು ಅದರ ಬಗ್ಗೆ ಎರಡು ದಿನದ ಮುಂಚೆ ನಿಮಗೆ ಪ್ರೆಡಿಕ್ಟ್ ಮಾಡಿ ತೋರಿಸಿದ್ದೇನೆ ಮೂಲಭೂತ ಅವಶ್ಯಕತೆಗಳು ನಿಮಗೆ ಏನು ಬೇಕು ಅಂತ ರೈಟ್ ತಾನೆ ಅದರ ಬಗ್ಗೆ ಪ್ರೆಡಿಕ್ಟ್ ಮಾಡಿದ್ದೇನೆ ಓಕೆ ಸೊ ಅದನ್ನೆಲ್ಲ ಫಾಲೋ ಮಾಡಲೇಬೇಕು ಅದು ಫಾಲೋ ಮಾಡಿಲ್ಲ ಅಂದರೆ ರೆಮಿಡೀಸ್ ಕೆಲಸನೇ ಮಾಡಲ್ಲ ಮತ್ತೆ ರೈಟ್ ತಾನೆ ಅದಕ್ಕೋಸ್ಕರ ನಿಮಗೆ ಯಾರಿಗಾದರೂ ಮನೆ ವಿಚಾರ ಜಾಗದ ವಿಚಾರ ಸಮಸ್ಯೆ ಉಂಟು ಅಂತ ಇಟ್ಕೊಳ್ಳೋಣ ಮನೆ ವಿಚಾರ ಜಾಗದ ವಿಚಾರ ಸಮಸ್ಯೆ ಉಂಟು ಮಾರಬೇಕಂತ ದೊಡ್ಡ ಗೊತ್ತಾಗಲಿ ಏನು ಮಾಡಿ ಬಟ್ ನಿಮಗೆ ಒಂದು ದಾರಿ ಕಂಡು ಬರಬೇಕು ಈಗ ಈಗ ಮಾರಿ ಹೋಗ್ತೀನಿ ನಾನಂತೂ ಹೇಳೋದಿಲ್ಲ ನಾನು ಹೇಳುವ ರೆಮಿಡಿಯಿಂದ ಬಟ್ ನಿಮಗೊಂದು ದಾರಿ ಕಂಡು ಬರಬೇಕು ನಾನು ಏನು ಮಾಡಬೇಕು ನನಗೆ ಗೊತ್ತಾಗಬೇಕು ಸೊ ನೀವು ಯಾವ ರೆಮಿಡಿಯನ್ನು ಮಾಡ್ಬೋದು ನಾನು ಹೇಳಿದ್ರೆ ಗುರುವಾರ ದಿವಸ ಬೆಳಗಿನ ಹೊತ್ತು ಗುರುವಾರ ದಿವಸ ಬೆಳಗಿನ ಹೊತ್ತು ಗುರುಹೊರೆಯಲ್ಲಿ ಬೆಳಗಿನ ಹೊತ್ತು ನಿಮಗೆ ಆರೂವರೆಯಿಂದ ಏಳುವರೆ ಗುರು ಹೊರೆ ಇರ್ತದೆ ಗುರುವಾರ ದಿವಸ ಆ ಗುರು ಹೊರೆಯಲ್ಲಿ ನೀವೇನು ಮಾಡಬೇಕು ಮೊದಲೇ ಒಂದು ಹಳದಿ ಬಣ್ಣದ ದಾರ ಹಳದಿ ಬಣ್ಣದ ದಾರವನ್ನು ತಂದಿಟ್ಕೊಳ್ಬೇಕು ರೈಟ್ ತಾನೆ ಅದನ್ನು ತಂದು ದೇವರ ಸ್ಟ್ಯಾಂಡಲ್ಲಿ ಇಟ್ಕೊಳ್ಳಿ ಆ ದಾರ ಶೈನಿಂಗ್ ಇರಬಾರ್ದು ನಾರ್ಮಲ್ ಆಗಿರಬೇಕು ಓಕೆನಾ ಶೈನಿಂಗ್ ದಾರ ಆಗೋದಿಲ್ಲ ನಾರ್ಮಲ್ ದಾರ ಯಾವುದುಂಟು ಅದನ್ನು ತರಬೇಕು ಎಲ್ಲೋ ಕಲರ್ ಓಕೆ ಹಳದಿ ಬಣ್ಣದ ದಾರವನ್ನು ತಂದು ಮನೆಯಲ್ಲಿ ಇಟ್ಕೊಳ್ಳಿ ದೇವರ ಸ್ಟ್ಯಾಂಡಲ್ಲಿ ಇಟ್ಕೊಳ್ಳಿ ಅದಕ್ಕೆ ಬೇಕಾದರೆ ಪೂಜೆ ಮಾಡಿಟ್ಕೊಳ್ಳಿ ಅಥವಾ ಗುರುವಿನ ಮಂತ್ರದಿಂದ ಅದನ್ನು ಮಂತ್ರಿಸಿ ಇಟ್ಕೊಳ್ಳಿ ಪರವಾಗಿಲ್ಲ ಓಕೆನಾ ಆನಂದರೆ ಯಾವಾಗ ಕಟ್ಟಬೇಕಾದ ಗುರುವಾರ ದಿವಸ ಬೆಳಿಗ್ಗೆ ಆರೂವರೆ ಗಂಟೆಯಿಂದ ಏಳುವರೆ ಗಂಟೆಗೆ ಆಗ ಗುರುವಿನ ಹೊರೆ ಇರುತ್ತೆ ಆ ಹೊರೆಯಲ್ಲಿ ನೀವೇನು ಮಾಡಬೇಕು ಬಲದ ಗೈ ಸಾರಿ ಎಡದ ಗೈಗೆ ಕಟ್ಟಿಕೊಳ್ಬೇಕು ಅದನ್ನು ಓಕೆನಾ ಈ ಪಾಟಿಗೆ ಕಟ್ಕೊಳ್ಬೇಕು ಓಕೆ ಪಾರ್ಟಿ ಕಟ್ಕೊಳ್ಳಿ ಅದನ್ನು ಕಡಿಮೆ ಅಂದರೆ ಮೂರು ಸುತ್ತು ಬಂದರೆ ಸಾಕು ಮೂರು ಸುತ್ತು ಕಟ್ಟಿಕೊಂಡೇ ಸಾಕು ಏಳು ಎಂಟು ಸುತ್ತು ಬೇಕಾಗಿಲ್ಲ ಮೂರು ಸುತ್ತು ಕಟ್ಟಿಕೊಳ್ಳಿ ಅಂತ ಹೇಳ್ತೇನೆ ಆನಂತರ ನೋಡಿ ಏನಾಗುತ್ತೆ ಮಿರಾಕಲ್ ಏನಾಗುತ್ತೆ ಅಂದ್ರೆ ನಿಮ್ಮ ಮನೆಗೆ ಮನೆಯ ವಿಚಾರದಲ್ಲಿ ಏನೆಲ್ಲ ಅಪ್ಸ್ಟಕಲ್ಸ್ ಉಂಟು ಅಷ್ಟು ಇಷ್ಟೊಂದು ಗೊತ್ತೇ ಆಗ್ತಿಲ್ಲ ನಾನು ಏನು ಮಾಡಬೇಕಂತ ನಿಮಗೆ ಐಡಿಯಾನೇ ಬರ್ತಾ ಇಲ್ಲ ಅಲ್ವಾ ಬ್ಲಾಕ್ ಆಗಿ ಬಿಟ್ಟಿದ್ದೀರಾ ಸೊ ಆ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಇದನ್ನು ಕಟ್ಟಿಕೊಂಡಾಗ ಡೆಫಿನೆಟ್ ಆಗಿ ನಿಮಗೆ ದಾರಿ ಕಂಡು ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ದಾರಿ ಕಂಡು ಬರ್ತದೆ ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಪಾಲಿಗೆ ಓಕೆನಾ ಕೆಲವರೆಲ್ಲ ಬಲದ ಕೈಗೆ ಕಟ್ತಾರೆ ಒಳ್ಳೆ ಲಕ್ಷಣ ಅಲ್ಲ ಬಲದ ಕೈಗೆ ಎಲ್ಲೋ ಕಲರ್ನ ಕಟ್ಟೆ ಕಟ್ಟಿಕೊಳ್ಳುವಂಥದ್ದು ಅದಕ್ಕೆ ಕೆಲವು ಪರ್ಟಿಕ್ಯುಲರ್ ರೀಸನ್ ಇರಬೇಕು ಬಲದ ಕೈಗೆ ನೀವು ಕಟ್ಟಬೇಕಾದ್ರೆ ಇಲ್ಲಿ ಕೆಲವರೆಲ್ಲ ಬ್ಲ್ಯಾಕ್ ದಾರ ಕಟ್ಟಿರ್ತಾರೆ ಬ್ಲಾಕ್ ದಾರ ಕಟ್ಟೋದು ತುಂಬ ಸುಲಭ ಅಂತ ಖಂಡಿತ ಅಲ್ಲ ಬ್ಲ್ಯಾಕ್ ದಾರ ಯಾಕೆ ಕಟ್ಟಿರ್ತಾರೆ ಯಾಕಂದರೆ ನಿಮಗೆ ಶನಿಯನ್ನು ಮಜಬೂತ್ ಮಾಡಬೇಕು ಅದಕ್ಕೋಸ್ಕರ ನೀವು ಬ್ಲ್ಯಾಕ್ ದಾರವನ್ನು ಇಲ್ಲಿ ಕಟ್ಟಿರ್ತೀರಿ ಓಕೆ ಶನಿ ಹಾಗೆ ಕೂಡ ಮಜ್ಬೂತ್ ಇರ್ತಾನೆ ನೀವು ಕೆಲಸ ಮಾಡಿದಾಗ ನೀವು ಕೆಲಸನೇ ಮಾಡಿಲ್ಲ ಅಂದಾಗ ಇಲ್ಲಿ ಬ್ಲ್ಯಾಕ್ ದಾರ ಕಟ್ಟಿದರೆ ಅಂದರೆ ಕಪ್ಪು ದಾರವನ್ನು ನೀವು ಕಟ್ಟಿದರೆ ನಿಮಗೆ ಮನೆ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತೇನೆ ಆಗೋದಿಲ್ಲ ಹತ್ರ ಮುಂದುವರಿಲಿಕ್ಕೆ ಆನಂತರ ಯಾರೆಲ್ಲ ಬ್ಲ್ಯಾಕ್ ದಾರ ಈ ಪಾರ್ಟಲ್ಲಿ ಅಂದರೆ ಎಡಗದ ಕೈಯಲ್ಲಿ ಕಟ್ಟಿಕೊಂಡಿರ್ತಾರೆ ಅವ್ರಿಗೆ ಏನಾಗುತ್ತೆ ವಿಶೇಷವಾಗಿ ಅವರ ಕಾರ್ಯಕ್ಷೇತ್ರದಲ್ಲಿ ಅಪ್ಸಕ್ತ ಕೆಲಸ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಮುಂದುವರಲಿಕ್ಕೆ ಏನಿಲ್ಲ ಆ ಉಚ್ಚಮಟ್ಟ ಪ್ರಾಪ್ತ ಆಗುವುದಿಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಈಗ ಅದನ್ನು ಬ್ಲ್ಯಾಕ್ ದಾರ ಯಾರು ಕಟ್ತಾರೆ ಅಥವಾ ಕಪ್ಪು ದಾರವನ್ನು ಯಾರು ಕಟ್ತಾರೆ ಅವ್ರ ತ ಕೇಳಿಸ್ಕೊಳ್ಳಿ ನಾನು ಯಾಕೆ ಕಟ್ಟಿಸ್ಕೊಳ್ಬೇಕಂತ ಅಂತ ಅದರಲ್ಲಿ ಏನಾಗುತ್ತೆ ಆ ಲಾಜಿಕ್ ಕೇಳಿಸಿಕೊಳ್ಳಿ ಅವ್ರ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಶನಿಗೆ ಬೇಕಾಗಿ ಕಟ್ತಾರೆ ಶನಿ ಸ್ಟ್ರಾಂಗ್ ಆಗಬೇಕಂತ ಕಟ್ತಾರೆ ಬಟ್ ಶನಿ ಸ್ಟ್ರಾಂಗ್ ಆಗಬೇಕಾದ್ರೆ ನೀವು ಕೆಲಸನೇ ಮಾಡಿಲ್ಲ ಅಂದರೆ ಶನಿಯಲ್ಲಿ ಸ್ಟ್ರಾಂಗ್ ಆಗ್ತಾನೆ ನೀವು ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಖಂಡಿತ ಉಂಟು ಬೆಳಿಗ್ಗೆ ಬೇಗ ಹೇಳಬೇಕು ಕೆಲಸ ಮಾಡಬೇಕು ಅದರಲ್ಲಿ ಪ್ರೊಸೀಡ್ ಆಗಬೇಕು ಆಗ ಹೋಗಿ ನಿಮಗೆ ಬಹಳ ಒಳ್ಳೆ ರಿಸಲ್ಟನ್ನು ಅದು ಕೊಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದರೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆನಾ ಇನ್ನು ಒಂದೇ ಒಂದು ರೆಮಿಡಿ ಹೇಳ್ತೀನಪ್ಪ ನಿಮಗೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ನೋಡಿ ಈಗ ಬಹಳಷ್ಟು ರೆಮಿಡಿಸ್ ಇದೆ ಅದನ್ನ ನಾವು ಜಾತಕವನ್ನು ನೋಡಿಕೊಂಡೆ ರೆಮಿಡಿಸ ಮಾಡಬೇಕಾಗುತ್ತೆ ಅಥವಾ ಪ್ರಯೋಗ ಮಾಡಬೇಕಾಗುತ್ತೆ ಅದ್ರ ಬಗ್ಗೆ ಹೇಳಬೇಕಾಗುತ್ತೆ ಇದು ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು ಎಲ್ಲಾ ರೀತಿಯಲ್ಲಿ ಕೂಡ ಸೊ ಇದೆಲ್ಲ ನನ್ನ ಕ್ಲಾಸ್ ಕಲ್ತವರಿಗೆಲ್ಲ ಗೊತ್ತಿರ್ತದಪ್ಪ ಲಾಜಿಕ್ ಗೊತ್ತಿರ್ತದೆ ಯಾಕೆಂದ್ರೆ ಯಾಕೆ ಇಲ್ಲಿ ದಾರ ಕಟ್ಟಿದ್ರೆ ಏನಾಗುತ್ತೆ ಯಾವ ದಾರ ಕಟ್ಟಿದ್ರೆ ಏನಾಗುತ್ತೆ ಅವರಿಗೆಲ್ಲ ಗೊತ್ತಿರ್ತದೆ ಯಾವ ದಾರ ಕಟ್ಟಿ ವಾಚ್ ಕಟ್ಟಿದ್ರೆ ಏನಾಗುತ್ತೆ ಗೋಲ್ಡನ್ ಕಡೆ ವಾಚ್ ಕಟ್ಟಿದಾಗ ಏನಾಗುತ್ತೆ ನೀವು ಸ್ಟೀಲ್ ವಾಚ್ ಕಟ್ಟಿದಾಗ ಏನಾಗುತ್ತೆ ಎಲ್ಲವೂ ಕೂಡ ಗೊತ್ತಿರ್ಬೇಕು ಎಡ ಬಲದ ಕೈಗೆ ಕಟ್ಟಿದಾಗ ಯಾವ ಪಾರ್ಟ್ ಆಕ್ಟಿವೇಟ್ ಆಗುತ್ತೆ ಎಡದ ಕೈ ಕಟ್ಟಿದಾಗ ಜಾತಕದ ಯಾವ ಪಾರ್ಟ್ ಆಕ್ಟಿವೇಟ್ ಆಗುತ್ತೆ ಕೆಲವರು ಹೆಣ್ಣು ಮಕ್ಕಳಿಗೆ ಕಾಲಿಗೆ ಕಪ್ಪು ದಾರ ಕಟ್ಟಿರ್ತಾರೆ ಅದರ ಮುಖಾಂತರ ಯಾವ ಪಾರ್ಟ್ ಆಕ್ಟಿವೇಟ್ ಆಗುತ್ತೆ ಇದೆಲ್ಲ ನಮಗೆ ಗೊತ್ತಿರಬೇಕಾಗುತ್ತೆ ರೈತರೆ ಸ್ವಾರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೋಸ್ಕರ ಈಗ ಕೆಲವ್ರಿಗೆ ಏನಾಗುತ್ತೆ ಮಕ್ಕಳು ಆಗಿರೋದಿಲ್ಲ ಅಲ್ಲೋ ಯಾರೋ ಕಾಲ್ ಮಾಡಿದ್ರಲ್ಲೋ ಮಕ್ಕಳಾಗಿರೋದಿಲ್ಲ ಮಕ್ಕಳಾಗೋದಕ್ಕೆ ಸಮಸ್ಯೆ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಕೆಲವರಿಗೆ ವಿದ್ಯೆಯಲ್ಲಿ ಸಮಸ್ಯೆ ಏನು ಮಾಡೋಕ್ಕೆ ಗೊತ್ತಾಗಲ್ಲ ವಿದ್ಯೆ ಮುಂದುವರಿತಾ ಇಲ್ಲ ಕೆಲವರಿಗೆ ಹೊಟ್ಟೆಯ ಸಮಸ್ಯೆ ಹೊಟ್ಟೆ ವಿಚಾರದಲ್ಲಿ ಹೊಟ್ಟೆ ಸಮಸ್ಯೆ ಯಾವಾಗ ಕೆಲವರಿಗೆಲ್ಲ ಏನು ಇದು ಗರ್ಭಕೋಶವನ್ನು ತೆಗೆಯುವಂಥದ್ದೆಲ್ಲ ಅಲ್ವಾ ಯೂಟ್ರೆಸ್ ಪ್ರಾಬ್ಲಮ್ ಅಂಥವ್ರ್ದೆಲ್ಲ ಸಮಸ್ಯೆ ಸೊ ಒಟ್ಟಾರೆ ನಿಮಗೆ ಇಂಥದ್ದೆಲ್ಲ ಸಮಸ್ಯೆ ಕಾಡ್ತಾ ಉಂಟು ಅಂದಾದಾಗ ನಿಮ್ಗೊಂದು ಸಿಂಪಲ್ ರೆಮಿಡಿ ಹೇಳ್ಕೊಡ್ತೇನೆ ಬಟ್ ಈ ರೆಮಿಡಿ ಮಾತ್ರ ಬಹಳ ಖರ್ಚುಳ್ಳ ರೆಮಿಡಿ ಸೊ ನನಗಂತೂ ಗೊತ್ತಿಲ್ಲ ಸೊ ನೀವು ಮಾಡಿದಾಗ ನಿಮಗೆ ಮೇ ಬಿ ಒಳ್ಳೆ ರಿಸಲ್ಟ್ ಮಕ್ಕಳ ಮುಖಾಂತರ ಆನಂತರ ನಿಮ್ಮ ಹೊಟ್ಟೆ ಸಂಬಂಧ ಸಮಸ್ಯೆ ಇದ್ದಾಗ ಎಜುಕೇಷನ್ ರಿಲೇಟೆಡ್ ಏನಾದರೂ ಇದ್ದರೂ ಕೂಡ ಅಥವಾ ಲವ್ ಫೇಲ್ಯೂರ್ ಆಗಿರ್ತದೆ ಅದರ ರಿಸಲ್ಟ್ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಮನರಂಜನೆ ಕೂಡ ದುಃಖದಲ್ಲಿ ಇರ್ತೀರ ಮನೋರಂಜನೆ ಇಲ್ಲ ನಮಗೆ ಇಂಥವರಿಗೂ ಕೂಡ ಸೊ ಈ ರೆಮಿಡಿಯನ್ನು ಫಾಲೋ ಮಾಡಿ ನೀವೇನು ಮಾಡಬೇಕು ತಾ ಅಟ್ಲೀಸ್ಟ್ ಸಂಪಾದನೆ ಇರಬೇಕು ನಿಮ್ಮ ಹತ್ರ ಅಟ್ಲೀಸ್ಟ್ ಒಂದರಿಂದ ಒಂದೂವರೆ ಪವನ್ನ ಬಂಗಾರದ ಚೈನ್ ಓಕೆ ಒಂದರಿಂದ ಒಂದೂವರೆ ಪವನ ಬಂಗಾರದ ಚೈನ್ ಏನು ಮಾಡಬೇಕು ನನಗೆ ತಂದು ಕೊಡೋದಲ್ಲಪ್ಪ ಅದನ್ನು ನಿಮ್ಮ ತಾಯಿಗೆ ಗಿಫ್ಟ್ ಮಾಡಿ ರೈಟ್ ತಾನೆ ಒಂದು ಪವನಂತೂ ಕಂಪಲ್ಸರಿಯಾಗಿರ್ಬೇಕು ಅದರಲ್ಲಿ ನಾಲ್ಕು ಪವನ್ ಇದ್ರೆ ಅಲ್ಟಿಮೇಟ್ ಸಕ್ಸಸ್ ಅದು ನಾಲ್ಕು ಪವನ್ ಬಂಗಾರ ಮಾಡಿ ಕೊಟ್ಟರೆ ಅವ್ರಿಗೆ ಅಲ್ಟಿಮೇಟ್ ಸಕ್ಸಸ್ಸನ್ನು ಕೊಡುತ್ತೆ ನಿಮಗೆ ಆಗಲಿಲ್ಲ ಅಂದರೆ ಒಂದರಿಂದ ಒಂದೂವರೆ ಪವನಾದರೂ ಮಾಡಿಸಿ ಬಂಗಾರವನ್ನು ಅದನ್ನು ತಾಯಿಗೆ ಗಿಫ್ಟ್ ಮಾಡಿ ಅಂತ ಹೇಳ್ದೆ ಓಕೆ ತಾಯಿ ಗಿಫ್ಟ್ ಮಾಡಬೇಕು ತಾಯಿ ಪ್ರತಿದಿನ ಅದನ್ನು ಧರಿಸ್ಕೊಳ್ಬೇಕು ಅವರ ಕೊರಳಲ್ಲಿ ರೈಟ್ ತಾನೆ ಈಗ ನೋಡಿ ಏನು ಮಿರಾಕಾಲ ಆಗುತ್ತೆ ಅಂತ ಓಕೆನಾ ಸೊ ಏನು ಆಗುತ್ತೆ ನೋಡಿ ನಿಮ್ಮ ಮಕ್ಕಳು ಹೇಗಿರ್ತಾರೆ ನೋಡಿ ನಿಮ್ಮ ವಿದ್ಯೆ ಹೇಗಿರ್ತದೆ ನೋಡಿ ಏನೆಲ್ಲ ಏನೆಲ್ಲ ಎಂಜಾಯ್ ಮಾಡ್ತೀರಿ ನೋಡಿ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರಿಗೆ ಏನು ಇನ್ಕಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಾರೆ ನೋಡಿ ಅಥವಾ ಮಕ್ಕಳಾಗಲಿಲ್ಲ ಮಕ್ಕಳು ಹೇಗೆ ಆಗುತ್ತೆ ನೋಡಿ ಅರ್ಥ ಆಗುತ್ತೆ ನಿಮಗೆ ನೋಡಿ ಯಾವಾಗ ನೀವು ತಾಯಿಯನ್ನು ಗೋಲ್ ಆಗ ನಿಮಗೆ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಆ ಮಕ್ಕಳು ನಿಮ್ಮನ್ನು ಗೋಳ್ ಹೊಯ್ದುಕೊಳ್ತಾರೆ ನೀವು ಹೇಗೆ ತಾಯಿಯನ್ನು ಗೋಳ್ ಹೊಯ್ತಿಲ್ಲ ಆ ರೀತಿ ಅವ್ರು ನಿಮ್ಮನ್ನು ಾರೆ ಕರ್ಮ ತಾನೇ ರಿಟರ್ನ್ ಬರೋದು ಬೇರೆ ಏನಿಲ್ಲ ತಾನೇ ಹಾಗಾದ್ರೆ ತಾಯಿಯ ಸೇವೆಯನ್ನು ಮಾಡಬೇಕು ತಾನೆ ತಾಯಿ ಜೊತೆ ಚೆನ್ನಾಗಿರ್ಬೇಕು ತಾನೆ ತಾಯಿಯನ್ನು ಪ್ರೀತಿಸಬೇಕು ತಾನೆ ಎಲ್ಲ ರೀತಿಯಲ್ಲಿ ಕೂಡ ಅಲ್ವಾ ನಿಮ್ಮ ತಾಯಿ ಏನೇ ಇರಲಿ ನಿಮಗೆ ಅದು ಪ್ರಕೃತಿ ತಾನೇ ನಿಮಗೆ ಅದು ಯೂನಿವರ್ಸ್ ತಾನೇ ಆ ತಾಯಿ ಓಕೆ ಆ ತಾಯಿಯನ್ನು ಯಾಕೆ ನೀವು ನೆಗ್ಲೆಕ್ಟ್ ಮಾಡ್ತೀರಾ ಮಾಡಿದರೆ ನಿಮಗೆ ಈ ಸಮಸ್ಯೆಯನ್ನು ಅನುಭವಿಸ್ ಮತ್ತೆ ಎಲ್ಲ ಮಕ್ಕಳಾಗಲಿಲ್ಲ ಮಕ್ಕಳು ಹಠ ಮಾಡ್ತಾರೆ ಯಾಕೆ ಮಕ್ಕಳಾಗ್ತದೆ ನೀವು ಮಾಡಿರ್ತೀರ ಅದಕ್ಕೆ ಮಕ್ಕಳು ಹಠ ಮಾಡ್ತಾರೆ ಇವತ್ತು ರೈಟಾ ಅರ್ಥ ಆಗದ ಸೊ ಎಷ್ಟೆಲ್ಲ ಸಿಂಪಲ್ ಸಿಂಪಲ್ ರೆಮಿಡಿ ಇರ್ತದೆ ಸೊ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬಟ್ ಇದೊಂದು ಸ್ವಲ್ಪ ಮೆಹಂಗಾ ರೆಮಿಡಿ ಬೇರೆ ಏನೂ ಮಾಡೋಕ್ಕಾಗಲ್ಲ ನೀವು ಇದಾಗ ಹೇಳ್ಬೋದು ಎಲ್ಲೋದಾರ ತಾಯಿಗೆ ಆಗೋದಿಲ್ಲ ಅಂತ ಅಷ್ಟು ಅಷ್ಟು ಒಂದು ಕನಿಷ್ಠ ಮಟ್ಟದಲ್ಲಿ ಹೋಗೋದು ಬೇಡ ತಾಯಿಯಾದರೂ ಖುಷಿಯಾಗಿರ್ತಾರೆ ಅವರಿಗೆ ಒಂದರಿಂದ ಒಂದೂವರೆ ಪಾವನ್ನು ಬಂಗಾರವನ್ನು ಮಾಡಿಕೊಡಿ ಆಗ ನೋಡಿ ನಿಮ್ಮ ಮಕ್ಕಳು ಹೇಗಿರ್ತಾರಂತ ಸೊ ಅದು ಬಹಳ ಒಳ್ಳೆಯ ಒಂದು ಅಲ್ಟಿಮೇಟ್ ರಿಸಲ್ಟ್ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿದೆ ವರ್ಕ್ ಆಗಲಿ ಸ್ಟಾರ್ಟ್ ಆಗಿದೆ ರೈಟ್ ತಾನೇ ಓಕೆನಾ ಸೊ ಒಳ್ಳೇದಾಗಲಿ ಪ್ಯಾಲ್ರಿ ಕೂಡ ಸೊ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಸೊ ಇದೆಲ್ಲ ಕೆಲವು ರೆಮಿಡಿಸ್ ಅಂತ ಹೇಳ್ತೇನೆ ಭಾಳ ಚೆನ್ನಾಗಿ ವರ್ಕ್ ಆಗುವಂಥದ್ದು ಮತ್ತು ಜಾತಕ ನೋಡಿಕೊಂಡೆ ಹೇಳಬೇಕು ನೀವೇನು ಮಾಡಬೇಕಂತ ಕೆಲವ್ರಿಗೇನಿರ್ತದೆ ಅವರ ಮನೆಯೇ ಸರಿ ಇರುವುದಿಲ್ಲ ವಾಸ್ತು ಪ್ರಕಾರನೇ ಇರುವುದಿಲ್ಲ ಏನೇನೋ ಮಾಡ್ಕೊಂಡಿರ್ತಾರೆ ರೈಟಾ ಸೊ ಆಗೇನಾಗುತ್ತೆ ಆ ಮನೆ ಏನು ಅದು ನಿಮ್ಮ ಸಬ್ ಕಾನ್ಸಿಯಸ್ಮೆಂಡ ರೆಕಾರ್ಡ್ ಎಲ್ಲವೂ ಕೂಡ ನಿಮ್ಮ ಮನೆಯಲ್ಲಿ ಏನು ವಸ್ತು ತರ್ತೀರ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡಲ್ಲಿ ಅದಕ್ಕೆ ಸಂಬಂಧಪಟ್ಟ ಒಂದು ಜಾಗ ನಿರ್ಮಾಣ ಆಗುತ್ತೆ ಒಳ್ಳೆಯದು ಕೆಟ್ಟದ್ದು ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಸೊ ಬಟ್ ನಾನು ಹೇಳಿದಾಗ ಪ್ರಾಥಮಿಕ ಹಂತದ ಕೆಲವು ರೆಮಿಡಿಸನ್ನು ನೀವು ಮಾಡ್ಕೊಳ್ಬೋದು ಮತ್ತು ಬೆಳಿಗ್ಗೆ ಬೇಗ ಹೇಳೋದು ಇದು ಕಂಪಲ್ಸರಿ ಮಾಡಬೇಕು ಎಲ್ಲರೂ ಕೂಡ ಎಲ್ಲರೂ ಕೂಡ ಮಾಡಿದಾಗ ನಿಜವಾಗಿಯೂ ಹೇಳ್ತೇನೆ ಆ ಮನೆ ಬೆಳಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಮನೆಯಲ್ಲಿ ಯಾವುದೇ ದುಷ್ಟಶಕ್ತಿಗಳು ಕೂಡ ಬರುವುದಿಲ್ಲ ಯಾವುದೇ ನೆಗೆಟಿವ್ ಎನರ್ಜಿ ಬರುವುದಿಲ್ಲ ಮತ್ತು ಯಾವುದೇ ಕಾರಣ ಕೂಡ ನಿಮಗೆ ಅಲ್ಲಿ ಒಂದು ರೋಗ ರುಜಿನ ಅದೆಲ್ಲ ದೂರ ಆಗುತ್ತೆ ನೀವು ಎಂಜಾಯ್ ಮಾಡ್ತೀರಾ ಲೈಫಲ್ಲಿ ಇದು ಡೆಫಿನೆಟ್ ಆಗಿ ಅದಕ್ಕೋಸ್ಕರ ಐದುವರೆ ಗಂಟೆಗೆ ಹೇಳುವಂಥ ಪ್ರಯತ್ನ ಅನ್ನೋದು ನಲ್ಕದಲ್ಲಿ ಕಂಪಲ್ಸರಿಗೆ ಎಲ್ಲರೂ ಮಾಡಬೇಕಂತ ಹೇಳೋಣ ಎಲ್ಲರೂ ಮಾಡಬೇಕು ಇದನ್ನು ಓಕೆ ಈಗ ಸಾಧ್ಯ ಎಲ್ಲ ಮನೆಯಲ್ಲಿ ಯಾರು ಒಬ್ಬ ಯಜಮಾನನಂತೆ ಇರ್ತಾನೆ ಅವನಾದರೂ ಇದನ್ನು ಕಂಪಲ್ಸರಿಗೆ ಮಾಡಲೇಬೇಕಂತ ಒಂದು ಅನಿವಾರ್ಯತೆ ಇದನ್ನು ಮಾಡಿದಾಗ ಕೂಡ ಏನಾಗುತ್ತೆ ಎಲ್ಲೋ ಒಂದು ಕಡೆ ಅದರಲ್ಲಿ ಬಹಳ ಒಳ್ಳೆ ರಿಸಲ್ಟ್ ಬರೋಕೆ ಸ್ಟಾರ್ಟ್ ಇದೆ ಶನಿಯ ಎಫೆಕ್ಟ್ ಇರೋದಿಲ್ಲ ಅಲ್ಲವ ಮನೆಯಲ್ಲಿ ಶನಿ ಎಫೆಕ್ಟ್ ಇದ್ದಾರೆ ಎಲ್ಲ ರೀತಿಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ನಿಮಗೆ ಮುಂದುವರಿಲಿಕ್ಕೆ ಏನಿಲ್ಲ ಯಾ ಎಲ್ಲ ಕೆಲಸಕ್ಕೂ ಅಡೆತಡೆ ನೀವು ಜಮೀನು ಮಾರ್ತೀರಾ ತಗೊಳ್ತೀರಾ ಕೆಲಸಕ್ಕೆ ಹೋಗ್ತೀರಾ ಇಲ್ಲ ಎಲ್ಲದಕ್ಕೂ ಅಡೆತಡೆ ಯಾರು ಶನಿ ಉಂಟು ಅದೇ ಶನಿ ಎನರ್ಜಿಯನ್ನು ಈ ರೀತಿಯಾಗಿ ನೀವು ಅದನ್ನ ಸೊ ಅಲ್ವಾ ಲೆಟ್ ಗೋ ಮಾಡಿದಾಗ ಸೊ ಹಂಡ್ರೆಡ್ ಪರ್ಸೆಂಟ್ ಮನೆಯಲ್ಲಿ ಯಾವ ರೀತಿ ಎನರ್ಜಿ ಕ್ರಿಯೇಟ್ ಆಗುತ್ತೆ ನೋಡಿ ರೈಟಾ ಓಕೆನಾ ಭಾಳ ಚೆನ್ನಾಗಿರ್ತದಪ್ಪ ಅಥವಾ ಎಲ್ಲರೂ ಅದನ್ನು ಫಾಲೋ ಮಾಡ್ತೀರ ಅಂತ ಅಂದುಕೊಳ್ತೀನಪ್ಪ ತುಂಬ ಚೆನ್ನಾಗಿ ನನ್ನ ನನ್ನ ಒಂದು ಪ್ರೋಗ್ರಾಮನ್ನು ವಾಚ್ ಮಾಡ್ಬೋರು ಅಲ್ವಾ ಅವರಿಗೆ ಇದು ವರ್ತ್ ವಾಚ್ ಆಗಿರ್ತದೆ ಯಾಕಂದರೆ ಅವ್ರು ನಾನು ಹೇಳಿದ್ದೇನೆ ಮಾಡ್ಕೊಂಡಾಗ ಲೈಫಂತೂ ಬೆಳಗುತ್ತೆ ರೈತರೆ ಬೆಳಗ್ಗೆ ಬೆಳಗುತ್ತದೆ ಅದು ಒಂದೆರಡು ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಓಕೆ ಈಗೇನು ಮಾಡೋಣ ಸಮಯ ಮೀರ್ತಾ ಏನು ಮಾಡೋಕ್ಕಾಗಲ್ಲ ನಾಳೆ ಮತ್ತೆ ಬೇರೆ ಬೇರೆ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗಿ ಪ್ರಯತ್ನ ಮಾಡ್ತೀನಪ್ಪ ಈಗೇನು ಮಾಡೋಣ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿದ್ದೀನಪ್ಪ ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾರೆ ದೈಜಿ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ